ಇವತ್ತೇ ಸಿಗತ್ತೋ ಇಲ್ವೋ ನಿಮ್ಗೆ? ಹುಡುಕ್ತಾ ಇದೀನಿ ಕಣೆ, ಸಿಗ್ತಾ ಇಲ್ಲ. ನೀನೇ ಬಂದು ಹುಡುಕೋ. ಏನ್ರಿ ನೀವು ಇನ್ನು ಹುಡುಕ್ತಾನೆ ಇದ್ದೀರಾ? ಸಿಗ್ತಾ ಇಲ್ಲ ಅಂತ ಹೇಳದ್ನಲ್ಲ. ನೀವು ಯಾವ್ದನ್ ತಾನೇ ಸರಿಯಾಗಿ ಹುಡುಕಿದ್ದೀರಾ? ಕಾಫಿ ಕುಡೀರಿ, ನಾನೇ ಹುಡುಕ್ತೀನಿ. ಹೌದು ಕಣೆ, ನಾನು ಹುಡುಕೋದ್ರಲ್ಲ ವೀಕೆ. ಇಲ್ಲಾಂದ್ರೆ ಹುಡುಕಿ ಹುಡುಕಿ ನಿನ್ ಕಟ್ಕೋತಾ ಇದ್ನ. ಐಶ್ವರ್ಯ ರೈ ಸಿಕ್ಕಿರೋಳು ಇವ್ರ ಮುಖಕ್ಕೆ. ಐಶ್ವರ್ಯ ರೈ ಸಿಕ್ತೇ ಇದ್ರು ಅಟ್ಲೀಸ್ಟ್ ಅವ್ರ ಅಮ್ಮನವರ ಸಿಕ್ಕಿರೋಳು. ನೀನಂತೂ ಸಿಗ್ತಾ ಇರಲಿಲ್ಲ ರೀ. ನೀವು ಹುಡುಕಿದ್ದೀರಾ, ಹಾಲ್ ಟಿಕೆಟ್ ಅಲ್ಲೇ ಇದೆ. ಕೊನೆಗೆ ಹುಡುಕಿ ಬಿಟ್ಟಿಯಾ? ಅಬ್ಬಾ ಉಮಾ, ನಿನ್ ಹಾಲ್ ಟಿಕೆಟ್ ಸಿಕ್ತೋ, ಮಾಮ ಕೆಳಗೆ. ಹಾಯ್ ಸ್ವೀಟ್ ಹಾರ್ಟ್. ನಿನ್ ಸ್ವೀಟ್ ಹಾರ್ಟ್ ಡವ ಡವ ಅಂತ ಹೊಡ್ಕೋತಿದೆ, ಹೋಗು. ಯಾಕೆ ಪುಟ ಹಾಲ್ ಟಿಕೆಟ್ ಸಿಗ್ಲಿಲ್ವಾ? ಸಿಕ್ಬಿಡ್ತು ಕಣೋ, ಅದಕ್ಕೆ ಹುಡ್ಕೋತಾ ಇದೆ. ಆ ಹಾಲ್ ಟಿಕೆಟ್ ಸಿಕ್ಲಿಲ್ಲ ಅಂದಿದ್ರೆ ಹ್ಯಾಪಿಯಾಗಿ ಬಂದಿರ್ತಾ ಇದ್ದೆ. ಈಗ ಏನು ಮಾಡೋದು? ನನ್ನಲ್ಲಿ ಅವರಿಗೆ ಎಕ್ಸಾಮ್ ಫೀವರ್. ನೋ, ನೆವರ್ ಇರಬಾರ್ದು ಮನಸ್ಸೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮನಸ್ಸೆ. ಹಾಲ್ ಟಿಕೆಟ್ ಜೋಪಾನವಾಗಿ ಇಟ್ಕೋ ಚಿನ್ನು, ಮತ್ತೆ ಕಳ್ಕೋಬೇಡ. ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ಯಮ್ಮ. ಆನ್ಸರ್ ಗೊತ್ತಾಗ್ಲಿಲ್ಲ ಅಂತ ಟೆನ್ಷನ್ ಆಗ್ಬೇಡ, ಗೊತ್ತಿದ್ದಷ್ಟು ಬರ್ದ್ಬಿಡ್ದು. ಕಾಪಿ ಹೊಡಿಕ್ ಹೋಗ್ಬೇಡಮ್ಮ, ಬ್ಯಾಗಲ್ಲಿ ಚೀಟಿ ಗಿಟಿ ಏನಾದ್ರು ಇಟ್ಕೊಂಡಿದ್ಯಾ? ಬೈ ಡ್ಯಾಡ್, ಬೈ ಮಾಮ್. ಏನೇ ಇವಳು, ಚೀಟಿ ಇಟ್ಕೊಂಡಿದ್ದೀನಿ ಅಂತಾಳೆ, ಸಿಕ್ಕಾಕೊಂಡು ಡಿಬಾರ್ ಆದ್ರೆ ವಾಟ್ ವಿಲ್ ಹ್ಯಾಪನ್ ಟು ಮೈ ಪ್ರೆಸ್ಟೀಜ್? ಅಯ್ಯೋ, ಏನೋ ಒಂದು ಇಟ್ಕೊಂಡು ಹೋಗ್ಲಿ ಬಿಡ್ರಿ, ಹ್ಯಾಪಿ ಮೂಡಲ್ಲಿ ಇದ್ದಾಳೆ. ಫೇಲ್ ಆದ್ರೂ ನಿಮ್ ಪ್ರೆಸ್ಟೀಜ್ ಹೋಗತ್ತಲ್ವಾ, ಡಿಬಾರೇ ಆಗ್ಲಿ ಬಿಡಿ. ಹಲೋ ಮೇಡಮ್, ಏನಿವತ್ತು ಫುಲ್ ಹ್ಯಾಪಿ ಮೂಡಲ್ಲಿ ಇದ್ದೀರಾ? ನಾವು ಹೋಗ್ತಾ ಇದ್ದು ಸಿನಿಮಾ ಹಾಲ್ಗೆಲ್ಲ, ಎಕ್ಸಾಮ್ ಹಾಲ್ಗೆ. ನೋ ವೇ, ಟೆನ್ಷನ್ ಆಗ್ತಿದ್ವೇನೆ. ಟೆನ್ಷನ್ ಯಾಕೆ? ಅದು ಒಂಥರ ಸಿನಿಮಾ ಹಾಲ್ ಇದ್ದಾಗೇನೆ. ಸಿನಿಮಾಲಿ ಅವ್ರ ಆಕ್ಟಿಂಗ್ ನೋಡಿ ನಾವು ಖುಷಿ ಪಡ್ತೀವಿ, ಎಕ್ಸಾಮ್ ಅಲ್ಲಿ ನಮ್ಮ ರೈಟಿಂಗ್ ನೋಡಿ ಲೆಕ್ಚರರ್ಸ್ ಖುಷಿ ಪಡ್ತಾರೆ. ಅದು 2.5 hours, ಇದು 2.5 hours, ದಟ್ಸ್ ಆಲ್. ಅಲ್ಲ ಕಣೆ, ಎಕ್ಸಾಮ್ ಅಂದ್ರೆ 103 degrees ಜ್ವರ ಬಂದು ಮುಖ ತುಂಬ ಬೆಡ್ಶೀಟ್ ಹಾಕೊಂಡು ಮಲಗ್ತಾ ಇದ್ದಾಳೆ ನೀನು. ಈಗ ಇಷ್ಟೊಂದು ಚೇಂಜ್ ಆಗಿದ್ಯಾ ಅಂದ್ರೆ ನೀ ಲವರ್ ಪವರ್ ಏನಾದ್ರೂ ಪಾಸ್ ಆಗಿದ್ಯಾ? ಉಮಾ, ನೀನ್ ಕ್ವೆಶ್ಚನ್ ಪೇಪರ್ ನೋಡಿ ಕೂಡಲೇ ಮತ್ತೆ ಟೆನ್ಷನ್ ಶುರು ಮಾಡ್ಕೋಬೇಡ, ಕೂಲ್ ಆಗಿರು ಉಮಾ, ರಿಲ್ಯಾಕ್ಸ್. ಯಾರ್ಯಾರ ನೋಡಿ ಟೆನ್ಷನ್ ಮಾಡ್ಕೊಳ್ಬೇಡ, ಓಕೆ? ರಿಲ್ಯಾಕ್ಸ್ ಚಿನ್ನ, ಉಗುರು ಕಚ್ಚಬೇಡ, ಟೆನ್ಷನ್ ಮಾಡ್ಕೋಬೇಡ ಚಿನ್ನ. ಒಂದೇ ಒಂದ್ಸರಿ ನಮ್ಮ ಮೊದಲನೇ ಭೇಟಿಗೆ ನಾಪಿಸ್ಕೊ. ಸ್ಟಾಪ್, ನಿಲ್ಸಿ 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 ಸರ್. ಇಲ್ಲೇ 1 kilometer ಎತ್ತಾಕ್ತಿ ಸರ್. ಸರ್, ನೀವೇನು ಕೆಲಸ ಮಾಡ್ತೀರಾ? ಹಾಂ, ಬುರುಡೆ, ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ. ಆ ಬುರುಡೆ ತರಲೆ ಮಾಡ್ತೈತೆ, ಈ ಬುರುಡೆ ಬುದ್ಧಿ ಹೇಳ್ತೈತೆ. ಯಾಕೆ ಸರ್ ಸ್ಟಾಪ್ ಮಾಡಿದ್ರಿ? ಕಾಫಿ ಟೀ ಏನಾದರೂ ಕೊಡಿಸ್ತೀರಾ?
ಓಹೋಹೋ, ಇದು ಲೇಡಿ ಬುರುಡೆ. ಕೆಳಗೆ ಯಾಕೆ ಮೇಡಮ್, ಇನ್ ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ, ಪ್ಲೀಸ್ ಎತ್ತಾಕ್ಬಿಡಿ. ಅರ್ಧ ಕಿಲೋಮೀಟರ್ ಬಂದಿದ್ದಕ್ಕೆ ನನ್ನ ತಲೆ ತಬ್ಲ ಮಾಡ್ಕೊಂಡಿದ್ದೀರಾ? ಇನ್ ಅರ್ಧ ಕಿಲೋಮೀಟರ್ ಹೋದ್ರೆ ಇನ್ನೇನ್ ಮಾಡ್ಕೋತೀರೋ? ಸಾರಿ ಮೇಡಮ್, ಈ ಬಾಡಿ ಲೇಡಿ ಅಂತ ಗೊತ್ತಿರಲಿಲ್ಲ. ಜೆಂಟ್ಸ್ ಅಂತ ಅನ್ಕೊಂಡು ಇಷ್ಟೊಂದು ಟಾರ್ಚರ್, ಇನ್ ಲೇಡಿ ಅಂತ ಗೊತ್ತಿದ್ರೆ. ಓ, ನಿಮ್ ಸೊಂಟ ಮುಟ್ಟಿದ್ದಕ್ಕೆ ಸಾರಿ, ನಿಮ್ಗೆ ಅಷ್ಟು ಕೋಪ ಇದ್ರೆ ನೀವ್ ಒಂದ್ಸರಿ ಮುಟ್ಬಿಡಿ. ಹಲೋ, ವಾಟ್ ಯು ಮೀನ್? ನಿಮ್ ನಡು ಮುಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ಬಾರ್ದು ಮೇಡಮ್. ಬೇರೆಯವ್ರ ಹತ್ರ ಡ್ರಾಪ್ ತಗೊಳ್ಳಿ, ಇಳಿರಿ ಇಳಿರಿ. ಅದು ನನಗೆ ಸ್ವಲ್ಪ ಮ್ಯೂಸಿಕ್ ವೀಕ್ನೆಸ್, ಹಾಡು ಹೇಳ್ತಾ ಇರೋ ಸಾಕು ಕೈ ತಬಲಾ ಬಾರಿಸ್ಬೇಕು ಅನ್ಸುತ್ತೆ. ಆಲ್ರೆಡಿ ಹೇಗಿದ್ರು ನನ್ನ ವೀಕ್ನೆಸ್ ಗೊತ್ತಾಗಿದೆ, ಸೊ ಸ್ವಲ್ಪ ಕೋಪರೇಟ್ ಮಾಡಿ. ಅಂದ್ರೆ ನಿಮ್ಮನ್ನ ಮತ್ತೆ ಕೂರಿಸ್ಕೊಂಡು ತಬಲಾ ಬಾರಿಸ್ಕೋಬೇಕು ಅಂತೀರಾ? ಗೆಟ್ ಲಾಸ್ಟ್. ಹಲೋ ಹಲೋ ಮೇಡಮ್, ವಯಸ್ಸಿಗೆ ಬಂದ ಹುಡುಗನ್ನ ಈ ರೀತಿ ಒಂಟಿಯಾಗ್ಬಿಟ್ಟು ಹೋಗ್ಬಾರ್ದು, ಒಳ್ಳೇದಲ್ಲ. ಈಗಿನ ಟೆನ್ಷನ್ ಕಡಿಮೆ ಆಯ್ತಾ? ಇನ್ನೂ ಆಗ್ಲಿಲ್ಲ. ಓಕೆ, ಒಂದು ಕೆಲಸ ಮಾಡ ಹಾಗಾದ್ರೆ, ನಾನು ನಿನ್ಗೊಂದ್ಸರಿ ನಿನ್ನ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಲೆಕ್ಚರ್ ಕೊಟ್ಟಿದ್ದೆ ಗೊತ್ತಾ, ಅದನ್ನೆಲ್ಲ ಒಂದ್ಸರಿ ಜ್ಞಾಪಿಸ್ಕೊಚಿನ. ಕಮಾನ್, ದಟ್ಸ್ ಲೈಕ್ ಗುಡ್ ಗರ್ಲ್. ಕಮಾನ್, ವೆರಿ ಗುಡ್, ಕಮಾನ್. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್. ಏನ್ ಚಿನ್ನ, ನೀನ್ ಸೈನ್ಸ್ ಸ್ಟೂಡೆಂಟ್ ಆಗಿ ಇಷ್ಟೊಂದು ಸೆನ್ಸಿಟಿವ್ ಆಗೋದ್ರೆ ಹೇಗೆ? ನೀನ್ ಉಗುರು ಕಚ್ಕೊಂಡು ಉರು ಹೊಡೆಯುವಂಥದ್ದು ಏನಿದೆ ನಿಮ್ ಸಬ್ಜೆಕ್ಟ್ ನಲ್ಲಿ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಒಂದಕ್ಕಿಂತ ಒಂದು ಟಫ್. ಇಷ್ಟೋರು ಹೊಡೆದ್ರು ಮರ್ತೋಗುತ್ತೆ ಗೊತ್ತಾ? ಡೋಂಟ್ ವರಿ ಚಿನ್ನ, ನಿನಗೆ ಅರ್ಥ ಆಗೋ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಫಿಸಿಕ್ಸ್, ನ್ಯೂಟನ್ಸ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಯು ನೋ, ನಾನು ವಯಸ್ಸಿಗೆ ಬಂದಾಗ ನನ್ನ ಎದುರು ಮನೆ ಹುಡುಗಿಗೆ ಒಂದು ಲವ್ ಲೆಟರ್ ಕೊಟ್ಟೆ, ದಟ್ ಈಸ್ ಆಕ್ಷನ್. ಅದನ್ನ ಅವ್ರ ಅಪ್ಪ ಓದಿ ನಂದು ಹಿಡ್ಕೊಂಡು ಎಕ್ಕ ಮಕ್ಕ ಓದ್ದ, ದಟ್ ಈಸ್ ಅಪೋಸಿಟ್ ರಿಯಾಕ್ಷನ್. ನೆಕ್ಸ್ಟ್ ಕೆಮಿಸ್ಟ್ರಿ, ವಿಸ್ಕಿಗೆ H2O ಮಿಕ್ಸ್ ಮಾಡಿದ್ರೆ, ಅಂದ್ರೆ ನೀರು ಮಿಕ್ಸ್ ಮಾಡಿದ್ರೆ ಡೈಲ್ಯೂಟ್ ಆಗುತ್ತೆ, ಸ್ಲೋ ಆಗಿ ಕಿಕ್ ಹೊಡೆಯುತ್ತೆ. ವಿಸ್ಕಿ ಪ್ಲಸ್ ರಮ್ ಪ್ಲಸ್ ಜಿನ್ ಪ್ಲಸ್ H2O ಮಿಕ್ಸ್ ಮಾಡಿದ್ರೆ ಕಾಕ್ಟೇಲ್ ಆಗುತ್ತೆ, ಒಳಗಿಂದ ಆಮ್ಲೆಟ್ ಈಚೆಗೆ ಬರುತ್ತೆ. ದೀಸ್ ಆಲ್ ಕೆಮಿಕಲ್ ರಿಯಾಕ್ಷನ್ ಕಾಲ್ಡ್ ಕೆಮಿಸ್ಟ್ರಿ. ಸೋ ಫನ್ನಿ. ನೆಕ್ಸ್ಟ್ ಬಯಾಲಜಿ, ಜೀವಶಾಸ್ತ್ರ. ವಯಸ್ಸಿಗೆ ಬಂದಿರೋ ನನ್ನ ನಿನ್ನ ಒಂದ್ ರೂಮಲ್ಲಿ ಕೂಡಾಕಿದ್ರೆ ಏನಾಗುತ್ತೆ? ಏನಾಗುತ್ತೆ? 9 ತಿಂಗಳಾದ್ಮೇಲೆ ನಿನಗೊಂದು ಪುಟ್ಟ ಮಗು ಆಗುತ್ತೆ. ಎರಡು ಜೀವಗಳು ಸೇರಿ ಒಂದು ಹೊಸ ಜೀವಕ್ಕೆ ಸೃಷ್ಟಿ ಕೊಡದೆ ಜೀವಶಾಸ್ತ್ರ, ನನ್ನ ಫೇವರೇಟ್. ಇಡಿಯಟ್. ಇಡಿಯಟ್ಟ ನಾನಾ? ಬುದ್ಧಿ ಇಲ್ಲ. ಪಾಠ ಹೇಳ್ಕೊಡ್ತಾನಂತೆ ಪಾಠ. ನಿನಗೆ ಪಾಠ ಹೇಳ್ಕೊಟ್ರೆ ಅರ್ಥ ಆಗಲ್ಲ ಚಿನ್ನ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಈಗ ನೋಡು, ನೀನು ನನಗೆ ಒಂದು ಮುದ್ದು ಕೊಟ್ರೆ ನಾನು ನಿಮ್ಗೆ 2 ಕೊಡ್ತೀನಿ, ನೀನು ನನಗೆ 2 ಕೊಟ್ರೆ ನಾನು ನಿಮ್ಗೆ 4 ಕೊಡ್ತೀನಿ. ಹೀಗೆ ಕೂಡ್ಸೋದು, ಗುಣಿಸೋದು, ಬಾಕ್ಸೋದು, ಕಳೆಯೋದು, ಮುತ್ತಲ್ಲೇ ಕಾಲ ಕಳೆಯೋದೇ ಮ್ಯಾಥಮೆಟಿಕ್ಸ್. ಈ ವಿಷಯದಲ್ಲಿ ನೀನು 0 ತೆಗೆದ್ರೂ ಬೇಜಾರಿಲ್ಲ, ಯಾಕೆಂದ್ರೆ 0 ಕಂಡಿಡಿದವ್ರು ಯಾರು ಹೇಳು? ನಾವು ಭಾರತೀಯರು. ಹೀರೋ ಇಸ್ ಆಲ್ವೇಸ್ ಹೀರೋ. ಹಲೋ, ಏನ್ ನಗ್ತಾ ಇದ್ದೀರಾ? ಎಕ್ಸಾಮ್ ಬರೀರಿ. ಇವತ್ತಿಗೆ ನಿನ್ ತಂದೆ ಹೋಗಿ 1 ವರ್ಷ ಆಯ್ತು. ಅವ್ರು ನಿನಗೆ ತುಂಬಾ ಇಷ್ಟಪಟ್ಟು ಗುಣಶೇಖರ ಅಂತ ಹೆಸರಿಟ್ರು. ನೀನೇ ನಿನ್ ತಂದೆ ಎಲ್ಲ ಆಸೆಗಳನ್ನು ಪೂರೈಸಬೇಕು ಕಣೋ. ಅಪ್ಪ ಹೇಳಿದ್ ಇವತ್ತಿಗೂ ನೆನಪಿದೆಯಮ್ಮ. ಸ್ವಾಭಿಮಾನನೇ ಈ ಮನೆ ಹೆಬ್ಬಾಗಿಲು, ಪ್ರೀತಿ ವಿಶ್ವಾಸನೇ ಈ ಮನೆ ಗಾಳಿ ಬೆಳಕು, ನಿಯತ್ತು ಪ್ರಾಮಾಣಿಕತೆ ಈ ಮನೆ ಗೋಡೆಗಳು ಅನ್ನೋ ಅಪ್ಪನ ಆದರ್ಶನ ನಾನು ಯಾವತ್ತೂ ಮೈಲಿಗೆ ಮಾಡಲಮ್ಮ. ಗುಣ, ಅಬಾಲ ವೃದ್ಧಾಶ್ರಮ ಕಟ್ಟಬೇಕು ಅನ್ನೋದೇ ನಿಮ್ಮ ತಂದೆ ಕೊನೆಯ ಆಸೆ ಆಗಿತ್ತಪ್ಪ. ಆದಷ್ಟು ಬೇಗನೆ ಆ ಕೆಲಸ ಶುರು ಮಾಡ್ಬಿಡಪ್ಪ. ಫ್ರೆಂಡಮ್ಮ, ಒಂದು ನಿಮಿಷ ಬಂದೆ. ಏಯ್ ಹೇಳ. ಸಾರಿ 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 ಸರ್ ಸರ್ ಹೇಳು. ಚಿನ್ನ, ಏನ್ ಮಾಡ್ತಾ ಇದೆಯೋ? ಇವತ್ತು ಅಪ್ಪಾಜಿ ವರ್ಷದ ತಿಥಿ ಕಣೆ. ಈ ಗುಣ ಬಾಯಿಲಿಗೆ. ಎಲ್ಲಿಗೆ? ಕಾಲೇಜ್ಗೆ. ಯಾಕೆ? ತಿಂಡಿ ನಂದಾಯ್ತು ಕಣೆ. ನಾನಿನ್ನು ತಿಂದಿಲ್ಲ ಕಣೋ. ಯಾಕೋ ಚಿನ್ನ, ಯಾಕೋ ತಿಂದಿಲ್ಲ. ನೀನೀಗ ಅರ್ಜೆಂಟ್ ಆಗಿ ಇಡ್ಲಿ, ವಡೆ, ಮಸಾಲ್ ದೋಸೆ, ಪೂರಿ, ಕೇಸರಿ ಬಾತು, ಖಾರ ಬಾತು, ಪೊಂಗಲ್ ಇದನ್ನೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡ್ ಬಾರೋ ಗೆಳೆಯ. ನಾನೀಗ ಬರೋ ಪರಿಸ್ಥಿತಿ ಇಲ್ಲ ಬಂಗಾರಿ. ನೀನ್ ಅಲ್ಲೇ ಕ್ಯಾಂಟೀನ್ ಹೋಗಿ ಏನಾದ್ರೂ ತಿನ್ನು ಚಿನ್ನ. ಕ್ಯಾಂಟೀನ್ ಟಿಫನ್ ಅಲ್ಲಿ ಇಲಿಗಳು ಹಲ್ಲಿಗಳು ಸಿಕ್ಕಿದ್ಯಂತೆ ಕಣೋ.
ನೀನಿಗ್ ಬರ್ತೀಯೋ ಇಲ್ವೋ? ಆಗಲ್ಲ ಕಣೆ. ಬರಲ್ವೇನೋ, ಹೋಗ. ಏನಂತೆ, ಉದ್ದಿನ ವಡೆನ ಉಡೀಸಿಂದ ತರ್ಲೋ ಅಥವಾ ಅಡಿಗಾಸಿಂದ ತರ್ಲೋ ಅಂತ ಕೇಳ್ತಾ ಇದ್ದಾನೆ ನನ್ ಟಿಫಿನ್ ಗೆಳೆಯ. ತುಂಬಾ ತಮಾಷೆ ಕಾಣಿಸ್ತು. ಹಾಯ್ ಡಾರ್ಲಿಂಗ್. ಹೋಗ, ನಿಂಗೋಸ್ಕರ ಕಾದು ಕಾದು ಹೊಟ್ಟೆ ಎಲ್ಲ ಒಳಗಡೆ ಹೋಗಿದೆ. ನಥಿಂಗ್ ಟು ವರಿ. ಓಯ್, ವಾಟ್ ಯು ಮೀನ್? ಮೀನು ಅಲ್ಲ, ನಾನು ಅಲ್ಲ, ನೀನು ಹಸ್ದಿರೋ ಹೊಟ್ಟೆಗೆ ಬಿಸಿ ಬಿಸಿ ಇಡ್ಲಿ ತುಂಬಿಸಿ ಮುಂದೆ ಬರಸ್ತೀನಿ ಅಂದೆ. ಇಡ್ಲಿ ನಾ ಸೋ ಸ್ವೀಟ್, ಬೇಗ ಕೊಡ. ಅಯ್ಯ, ಕೊಡೋದಾದ್ರೆ ನಾನ್ ಯಾಕೆ ಬರ್ತಾ ಇದ್ದೆ? ಪಾರ್ಸೆಲ್ ಕಳಿಸ್ತಾ ಇದ್ದೆ. ನಾನು ಬಂದಿರೋದು ನನ್ನ ಮುದ್ದು ಉಮಾಗೆ ನನ್ನ ಕೈಯಾರೆ ತಿನ್ಸೋಣ ಅಂತ. ನಾವ್ ಕಾಲೇಜ್ ಅಲ್ಲಿ ಇದೀವೋ, ಎಲ್ರು ನೋಡ್ತಾ ಇರ್ಕೋಣ. ಅಯ್ಯಯ್ಯೋ, ನಾನೇನ್ ಕಿಸ್ಸಾ ಕೊಡ್ತಾ ಇದೀನಿ, ಇಡ್ಲಿ ತಿನ್ನಿಸ್ತಾ ಇದೀನಿ. ಈ ಇಡ್ಲಿ ಇಂದನಾದ್ರೂ ನಮ್ ಪ್ರೀತಿ ಎಷ್ಟಿದೆ ಅಂತ ಇಡೀ ಕಾಲೇಜ್ಗೆ ಗೊತ್ತಾಗ್ಲಿ. ಎಲ್ಲಿ ಆನು? ಅಲ್ಲೋಡ್ರಿ, ಎಷ್ಟ್ ಚೆನ್ನಾಗಿ ಇಡ್ಲಿ ತಿನ್ನಿಸ್ತಾ ಇದ್ದಾನೆ. ಇಡ್ಲಿ ತಿನ್ಸದಲ್ಲಿ ಎಷ್ಟ್ ಇನ್ವಾಲ್ವ್ಮೆಂಟ್ ಇದೆ ನೋಡಿ ಅವನ್ಗೆ. ಚಟ್ನಿ ನಮ್ ಹುಡುಗರು ಇದಾರೆ, ನಿಮ್ ಪ್ರೀತಿ ಎಷ್ಟಿದೆ ತೋರ್ಸಿ ಅಂದ್ರೆ ಡೈರೆಕ್ಟ್ ಹನಿಮೂನೆ ತೋರಿಸ್ಬಿಡ್ತಾರೆ ಅಲ್ವೇ. ಅಂದ್ರೆ ಈ ಗುಣ, ದಿನಾಗ್ಲೂ ನಿಮ್ ಮನೆಯಿಂದ ಈ ತರ ಇಡ್ಲಿ ತಂದು ತಿನ್ಸೋ. ಆಮೇಲೆ ನಿಮ್ ಕಾಲೇಜ್ ಅವರು ನನ್ನ ನೀನ್ ಲವರ್ ಅನ್ಕೊಳಲ್ಲ, ಇಡ್ಲಿ ತಿನ್ಸಕ್ ನಿಮ್ ಅಪ್ಪ ಫಿಕ್ಸ್ ಮಾಡಿರೋ ಸರ್ವೆಂಟ್ ಅನ್ಕೊಳ್ತಾರೆ. ಹೋಗ. ಅಯ್ಯ, ಇವಳೊಂದು ಮಾತಿಗೆ ಮೊದ್ಲು ಹೋಗ. ಯಾಕ್ರಿ ಶಿವಾಜಿನಗರ ಡ್ರಾಪ್ ಕೇಳಿ ಇಲ್ಲೇ ಹಿಡಿತಿದ್ರ? ಡ್ರಾಪ್ ಸಾಕು, ಇಲ್ಲಿಂದ ಮುಂದೆ ಬಸ್ ಅಲ್ಲೇ ಹೋಗ್ತೀವಿ. ಯಾಕೆ? ಒಂದು ಪಿಕಪ್ ಇದೆ. ಅದಕ್ಕೆ ಪಡೆಯ ನಾನು ಕಳ್ಕ. ಥ್ಯಾಂಕ್ ಯು ಸರ್. ಅಬ್ಬ ನನ್ನ ಮಗಳು ರಸಿಕತೆ ಇಲ್ಲ. ಓ, ಬರ್ತೀರಾ? ಏನು ಅಲ್ಲ, ನನ್ನ ಜೊತೆ ನೀವು ಬಸ್ಸಲ್ಲಿ ಬರ್ತೀರಾ ಅಂದೆ. ಬಸ್ಸೇ ಇನ್ನೂ ಬಂದಿಲ್ವಲ್ಲ ಅಂಕಲ್. ಅಂಕಲ್ಲ, ಅಂಕಲ್ಲ, ಅಂಕಲ್ಲ. ಏನಾಯ್ತು ಅಂಕಲ್? ಇಲ್ಲಮ್ಮ, ನೀನ್ ಅಂಕಲ್ ಅಂದಿದ್ನ ಕೇಳಿ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ ಬಿದ್ದಂಗಾಯ್ತು. ರಿಯಲಿ ನಾನು ಅಂಕಲ್ ತರ ಕಾಣಿಸ್ತೀನ? ಬಿಳಿ ಕೂದ್ಲು ಬಂದ್ಮೇಲೆ ನೀವ್ ಅಂಕಲೇ ತಾನೆ? ವೈಟ್ ಏರ್ಸ, ಇದು ನನ್ನ ತಲೆದ. ಬಾಯ್ ಅಂಕಲ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ. ಭಿಕ್ಷಕರೆಲ್ಲ ಅಪ್ಡೇಟ್ ಆಗೋದ್ರು, ನಾವು ಮಾತ್ರ ಇನ್ನೂ ಅಲ್ಲೇ ಇದೀವಿ. ಕಾಸು ಅಣ್ಣ. ಅಣ್ಣನ ಇಡಿಯಟ್, ಹೇಳ ಔಟ್ ಔಟ್ ಹೇಳ. ಅಣ್ಣನ ಏನ್ ಬೆಳಗಿಂದ ಎಲ್ಲರಿಗೂ ಆಟಕ್ಕೆ ಸಿಕ್ಬಿಟ್ಟಿದ್ದೀನ ನಾನು. ವೈಟ್ ಏರ್ಸ್, ನೀವು ಯವನನ್ನ ಮಿಸ್ ಮಾಡ್ಕೊಂಡಿದ್ದೀರಾ? ಕೆಲಸ ಕಳ್ಕೊಂಡೆ, ಗೌರ್ಮೆಂಟ್ದು ಪ್ಯೂನ್ ಪೋಸ್ಟ್. ಏನ್ ನಿಮ್ ಕ್ವಾಲಿಫಿಕೇಶನ್? ಎಂ ಎ ಸರ್. ಎಂ ಎ ಓದ್ಬಿಟ್ಟು ಪ್ಯೂನ್ ಕೆಲಸ ಮಾಡ್ತೀನಿ ಅಂತೆಲ್ಲ ನಾಚಿಕೆ ಆಗಲ್ಲ ನಿನಗೆ? ಯಾಕ್ರಯ್ಯ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಹಿಂಗೆ ಸಾಯ್ತೀರಾ? ನೀವುಗಳೆಲ್ಲ ಅಪಾಯಿಂಟ್ ಆಗೋಷ್ಟರಲ್ಲಿ ನಿಮ್ಮ ಯವನ ಎಲ್ಲ ಹೋಗಿ ಡಿಸಪಾಯಿಂಟ್ ಆಗ್ತೀರಾ. ನಂತರ ಯಾವುದಕ್ಕೂ ಸ್ವಂತ ಕೆಲಸ ಮಾಡೋದನ್ನ ಕಲಿರಯ್ಯ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ಬೆಸ್ಟ್ ಎಂಪ್ಲಾಯ್ಮೆಂಟ್. ಅದಕ್ಕೆಲ್ಲ ಬಂಡವಾಳ ಬೇಕಲ್ಲ ಸರ್. ಬಂಡವಾಳನೇ ಇಲ್ಲದೆ ಮಾಡುವಂಥ ಬಿಸ್ನೆಸ್ ನಾನು ನಿನಗೆ ಹೇಳ್ಕೊಡ್ತೀನಿ. ಅದರಲ್ಲಿ ನಿನಗೆ ರಿಟೈರ್ಮೆಂಟ್ ಅನ್ನೋದು ಇರೋದಿಲ್ಲ, ಸಸ್ಪೆಂಡು ಟ್ರಾನ್ಸ್ಫರು ಯಾರು ಮಾಡೋದಕ್ಕೆ ಆಗೋದಿಲ್ಲ. ನಿಜನಾ ಸರ್? ಎಸ್. ನೀವೇ ನನ್ನ ಪಾಲಿನ ಅಪ್ಪ. ಅಪ್ಪ ಗಿಪ್ಪ ಅಂದ್ರೆ ಎಲ್ಲ ಸದ್ಯ ಓದ್ಬಿಡ್ತೀನಿ ನನ್ನ ಮಗನೇ. ತಗ, ಇವತ್ತಿಂದನೇ ಕೆಲಸ ಸುರಾಜ್ಕ. ಏನ್ ಕೆಲಸ ಸರ್? ಬಾಯ್ಲಿ, ಇವತ್ತು ರಾತ್ರಿ ಕರೆಕ್ಟ್ ಆಗಿ 10 ಗಂಟೆಗೆ ಸಿಗ್ತೀನಿ, ಒಂದು ಒಳ್ಳೆ ಪಾರ್ಟಿನ ಸೆಟಪ್ ಮಾಡು. ಸೆಟಪ್ಪ? ನನ್ನನ್ನ ಬ್ರೋಕರ್ ಕೆಲಸ ಮಾಡುವಂತೀಯ? ಎಸ್, ಬೆಡ್ ಬಿಸ್ನೆಸ್. ನಿನ್ನ ಎಮ್ಮೆ ಪಕ್ಕದಲ್ಲಿ ಇನ್ನೊಂದು ಎಮ್ಮೆ ಹಾಕು. ಮಾಮ ಆಕ್ಟಿಯ ನೋಡು, ಈ ಮಾಮಾ ಕೆಲಸ ಮಾತ್ರ ಸಿನ್ಸಿಯರ್ ಆಗಿ ಮಾಡಿದೆ ಅನ್ಕೋ, ಇನ್ನೊಂದು ವರ್ಷದಲ್ಲಿ ಮೊಬೈಲು ಕಾರು ಬಂಗ್ಲೆ ಅಂತ ಹಂಗೆ ಕೋಟ್ಯಾಧೀಶ್ವರ ಆಗ್ಬಿಡ್ಬೋದು. ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡು, ಕಾಲ್ ಮೀ ಅಟ್ 6 PM. ಗುಡ್ ಲಕ್, ಬಾಯ್. ಸರ್, ನಂಗೊಂದು ಜಾಬ್ ಕೊಡಿ ಸರ್, ಇವನಿಗೆ ಅಷ್ಟೆಂಟ್ ಆಯ್ತು. ಡ್ರಾ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಅಂಕ, ನನ್ನ ಮಗನೇ, ನಿನ್ನ ಯವ್ವನ ಫಿಲ್ ಅಪ್ ಮಾಡ್ಕೊಳ್ಳೋಕೆ ನನ್ನನ್ನ ಮಾಮ ಆಗುವಂತೀಯ? ಗುಡ್ ಮಾರ್ನಿಂಗ್ ಸ್ವೀಟ್ಹಾರ್ಟ್. ಗುಡ್ ಮಾರ್ನಿಂಗ್ ಡಿಯರ್. ಏನ್ ಮಾಡ್ತಿದ್ಯೋ? ಶೀರ್ಷಾಸನ. ಯಾಕೋ? ಮೈಯಲ್ಲಿರೋ ರಕ್ತ ಎಲ್ಲ ತಲೆಗೆ ಬರ್ಲಿ ಅಂತ. ಬಂದ್ರೆ ಏನಾಗುತ್ತೋ? ತಲೆ ಚೆನ್ನಾಗಿ ಓಡುತ್ತೆ, ನಿನ್ ಮೇಲಿರೋ ಪ್ರೀತಿ ಇನ್ನು ಜಾಸ್ತಿ ಆಗುತ್ತೆ. ರಿಯಲಿ? ನಂಗೂ ಹೇಳ್ಕೊಡೋ ಪ್ಲೀಸ್. ಸಿಂಪಲ್, ತಲೆ ಕೆಳಗ್ ಮಾಡಿ, ಕಾಲ್ ಮೇಲ್ ಮಾಡಿ, ನಿಮ್ಮನೆ ಗೋಡೆಗೆ ನೇತ್ ಹಾಕೋ. ದಟ್ಸ್ ಆಲ್. ಇರು ಇರು ಇರು. ಏ ಉಮಾ, ಶೀರ್ಷಾಸನ ಹುಡುಗರಿಗೆ. ಹುಡುಗಿರಿಗೆ ಬೇರೆ ಆಸನ ಇದೆ. ಯಾವ್ದೋ
ಕೊಕ್ರೆ ಆಸನ. ಕೊಕ್ರೆ ಆಸನ ಅದ ಹೇಗೋ? ಕೊಕ್ರೆ ಹೇಗ್ ನಿಂತ್ಕೊಳತ್ತೆ ಅಂತ ಗೊತ್ತಿಲ್ಲ ನಿನ್ಗೆ? ಹಾಗ ನಿಂತ್ಕೋ. ಸರಿ, ಈ ಕೈ ಎತ್ತಿದೀನಿ, ಕಾಲು ಎತ್ತಿದೀನಿ, ಕೊಕ್ರೆ ತರನೇ ನಿಂತಿದ್ದೀನಿ ಕಣು. ಪ್ರೀತಿ ಜಾಸ್ತಿ ಆಗ್ತಾ ಇದೆಯಾ? ಓ ತುಂಬಾ ಜಾಸ್ತಿ ಆಗ್ತಾ ಇದೆ. ನಿನ್ನ ಈಗಲೂ ನೋಡ್ಬೇಕು, ಬಾ ಬಾರೋ. ಕಂಟ್ರೋಲ್ ಯುವರ್ ಸೆಲ್ಫ್. ಆಗ್ತಾ ಇಲ್ಲ ಕಣು. ಡೋಂಟ್ ವರಿ, ಕಮ್ಮಿ ಆಗೋಕೆ ಕಂಟ್ರೋಲ್ ಆಸನ ಹೇಳ್ಕೊಡ್ತೀನಿ. ಸೀದಾ ಬೆಡ್ ಮೇಲೆ ಹೋಗಿ ಕಾಮ್ಲಿ ಗುಬ್ರ ಹಾಕೊಂಡ್ ಮಾಲ್ಕೋ. ಏನ್ರಿ ರೀ? ಏನೇ ನಮ್ಮ ಉಮ್ಮ ಹೇಗೆಗೋ ಆಡ್ತಾ ಇದ್ದಾಳೆ. ಯಾಕೆ, ಏನಾಯ್ತು? ಗೊತ್ತಿಲ್ಲ, ಏನೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಒಬ್ಬೊಬ್ಳೆ ಮಾತಾಡ್ಕೊತಾ ಇದ್ದಾಳೆ ರೀ. ಒಬ್ಳೇನಾ? ಎಲ್ಲಿದ್ದಾಳೆ? ಮೇಲೆ ಅವಳು ರೂಮ್ ಅಲ್ಲಿ ಇದ್ದಾಳೆ, ಬನ್ನಿ ನೋಡ್ರಿ. ಅಲ್ಲಿ ಕಂಟ್ರೋಲ್ ಆಸನ ಚೆನ್ನಾಗಿದೆ ಕಣು. ಚೆನ್ನಾಗಿದ್ಯಾ? ಕಂಟ್ರೋಲ್ ಆಗ್ತಾ ಇದೆಯಾ? ನಮ್ ಚಿನ್ನುಗೆ ಯಾರೋ ಮಾಟ ಮಾಡಿಸಿದಾರೆ. ಬುದ್ಧಿ ಇದೆ ನಿಂಗೆ? ಸುಮ್ಮನೆ. ಏನಮ್ಮ ಉಮ ಇದೆಲ್ಲ? ಯಾರ ಜೊತೆ ಮಾತಾಡ್ತಾ ಇದ್ದೆ ನೀನು? ನನ್ನ ಫ್ರೆಂಡ್ ಗುಣವತಿ ಅಂತ. ಯಾರೇ ಅದು ಗುಣವತಿ? ಇದೇ ಮೊದಲನೇ ಸಲ ನೀನ್ ಆ ಹೆಸರು ಹೇಳ್ತಾ ಇರೋದು. ಎಕ್ಸಾಮ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ ಮಮ್ಮಿ. ಒನ್ ಸೆಕೆಂಡ್. ಆ ಗುಣವತಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ನಿಮ್ಮ ಜಿತ್ತಲೆ. ಬಿಡು ಫೋನ್. ಹೌದಾ? ಥ್ಯಾಂಕ್ ಯು. ಲೇ ಪಾಪ ಮಗು ಡಿಸ್ಕಸ್ ಮಾಡ್ಕೊಂಡು ಏನೋ ಕಲ್ತ್ಕೋತಾ ಇದೆ, ಡಿಸ್ಟರ್ಬ್ ಮಾಡ್ತೀಯಾ? ನಡಿ ನಡಿ ಬಾ. ಅಲ್ಲ ರೀ, ಆಗ್ಲೇ ವಕ್ರ ವಕ್ರವಾಗಿ ಕೊಕ್ರೆ ತರ ನಿಂತಿದ್ಲು, ಒಬ್ಳೆ ಏನೇನೋ ಬಡಬಡಿಸ್ತಿದ್ಲು. ಮಮ್ಮಿ ಅದು ವಕ್ರಾಸನ ಅಂತ, ಅದನ್ನ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಗುಣವತಿ ಹೇಳಿದ್ಲು. ಏಯ್ ಯಾರೇ ಆ ಗುಣವತಿ? ನನಗ್ ಗೊತ್ತಿಲ್ದೇ ಇರೋಳು. ಲೇ ಗುಣವತಿನೋ ಶೀಲವತಿನೋ ನಿನಗ್ಯಾಕೆ? ಅವಳ ಪಾಡ ಅವಳು ಬಿಡು, ಓದ್ಕೋತಾಳೆ. ನೀನ್ ಚೆನ್ನಾಗಿ ಓದ್ಕೊಮ್ಮ, ಗೊತ್ತಾಗ್ಲಿಲ್ಲ ಅಂದ್ರೆ ಆ ಗುಣವತಿನ ಕೇಳು. ಆಮೇಲೆ ಅದೇನು ವಕ್ರಾಸನನು ಇಲ್ಲ ವಕ್ರಾಸನನು ಅದನ್ ಮಾಡ್ಕೋ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಓಕೆ ಡ್ಯಾಡಿ. ಏ ನಡಿ ನಡಿಯೇ ಪಾಪ. ಸರ್, ನಮ್ಮ ಆಶ್ರಮ ಕಟ್ಟೋದಕ್ಕೆ ನಿಮ್ ಸಹಾಯ, ನಿಮ್ ಬ್ಯಾಂಕಿನ ಸಹಕಾರ ನಮಗ್ ಬೇಕೇ ಬೇಕು ಸರ್. ಖಂಡಿತ ನಮ್ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ನೀವ್ ಆಶ್ರಮ ಕಟ್ತಾ ಇರೋದು ತುಂಬಾ ಒಳ್ಳೆ ಕೆಲಸ, ಆದ್ರೆ ನೀವ್ ಕೇಳಿದ್ರ ಸಾಲ ನಾವ್ ಕೊಡೋಕ್ ಆಗೋದಿಲ್ವಲ್ಲ ಸರ್. ದಯವಿಟ್ಟು ದೊಡ್ಡ ಮನ್ಸ್ ಮಾಡ್ಬೇಕು. ಹಾಗಲ್ಲ ರಾಮೂರ್ತಿ ಅವ್ರೆ, ನಿಮ್ಮ ಸೈಟ್ ವ್ಯಾಲ್ಯೂಗೂ ನೀವು ಕೇಳ್ತಿರೋ ಲೋನ್ಗೂ ಬಹಳ ವ್ಯತ್ಯಾಸ ಇದೆ ಸರ್. ನೀವು ಕೊಡ್ತಾ ಇರೋ ಲೋನಿಂದ ದಿಕ್ಕಿಲ್ದೇ ಇರೋ ನೂರಾರು ಜೀವಕ್ಕೆ ಆಶ್ರಯ ಸಿಗುತ್ತೆ ಸರ್. ದಯವಿಟ್ಟು ಮಾತಾಡಿ ಮಾತಾಡಿ. ಎಕ್ಸ್ಕ್ಯೂಸ್ ಸರ್. ಏನು ಚಿನ್ನ? ಈ ಗುಣ ಎಲ್ಲಿದೆಯೋ? ಬ್ಯಾಂಕಲ್ಲಿ ಇದ್ದೀನಿ. ಯಾಕೋ ಪುಟ? ನನ್ ತುಂಬಾ ತಲೆನೋತಾ ಇದೆ, ಟ್ಯಾಬ್ಲೆಟ್ ತಗೊಂಡ್ ಬಾರು. ಅಲ್ಲೇ ಯಾರ ಹತ್ರನಾದ್ರೂ ತರ್ಸ್ಕೊಂಡು ನುಂಗ್ಬಾರ್ದೇನೋ ಚಿನ್ನ. ಯಾಕೆ, ನೀ ತಗೊಂಡ್ಬರಲ್ವಾ? ಅಮ್ಮ ಮಾವ ಜೊತೆಲೇ ಇದಾರೆ, ಪ್ಲೀಸ್ ಅರ್ಥ ಮಾಡ್ಕೊಳೋ. ನಮ್ಗ ಅದೆಲ್ಲ ಗೊತ್ತಿಲ್ಲ, ನೀನ್ ಇವಾಗ ಟ್ಯಾಬ್ಲೆಟ್ ತಗೊಂಡ್ ಬರ್ತಿದ್ಯಾ ಅಷ್ಟೇ. ಅಮ್ಮ ಪ್ಲೀಸ್ 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 ಚಿನ್ನು. ಬರೋದಿಲ್ವನ? ಅಮ್ಮ ನೀವು ಹೊರಡಿ, ನನ್ಗೊಂಚೂರ್ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೇನೆ. ಸರಿಯಪ್ಪ ಬಾಮ್ಮ ಹೋಗೋಣ, ಅದೇನ್ ಕೆಲಸ ಮುಗಿಸ್ಕೊಂಡ್ ಬರ್ಲಿ. ಫೋನ್ ಬಂದಾಗ್ಲೇ ಗೊತ್ತಾಯ್ತು ಏನ್ ಗಣಕಾರ್ಯ ಇದೆ ನಿಂಗೆ ಅಂತ. ಸಮಯ ಸಂದರ್ಭ ಏನು ಗೊತ್ತಾಗೋದಿಲ್ಲ ನಿನಗೆ. ಯಾವ ಜನದಲ್ಲಿ ಯಾವ ಹುಡುಗಿ ಗೋಳಿಕೊಂಡಿದ್ನು ಈ ಜನದಲ್ಲಿ ಕಾಡ್ತಾ ಇದೆ, ಅನುಭವಿಸ್ಬೇಕು. ತಲೆನೋವು ಬರೋಷ್ಟು ಏನ್ ತಲೆ ಕೆಡಿಸ್ಕೊಂಡು ಚಿನ್ನ? ನನ್ನ ಹಾರ್ಟ್ ಅಲ್ಲೂ ಹೆಡ್ ಅಲ್ಲೂ ನೀನೆ ತುಂಬ್ಕೊಂಡ್ಬಿಟ್ಟಿದ್ಯಾ ಕಣೋ. ಓದ್ಬೇಕಾದ್ರೆಲ್ಲ ನಿನ್ ನೆನ್ಪೇ ಬರ್ತಾ ಇರುತ್ತೆ, ನಿನ್ ನೆನ್ಪು ಸಬ್ಜೆಕ್ಟ್ಗೂ ವಾರ್ ಆಗಿ ನನ್ ತಲೆ ಎಷ್ಟು ನೋಡ್ತಾ ಇದೆ ಗೊತ್ತಾ? ತಲೆನೋವು ಹೋಗೋಕೆನೋ ಅಮೃತಾಂಜನ ಹಚ್ತಾ ಇದ್ದೀನಿ, ಆದ್ರೆ ನಿನಗೆ ನನ್ನ ನೆನಪು ಕಾಡದೇ ಇರೋದು ಹೇಗೆ? ನೀನ್ ಯಾವಾಗ್ಲೂ ನನ್ ಜೊತೆಲೇ ಇರು, ಆಗ ನಿನ್ ನೆನ್ಪೇ ಕಾಡಲ್ಲ. ನೋಡ್ರಿ ಅವ್ನ ಎಷ್ಟೊಂದು ಪ್ರೀತಿ ಮಾಡ್ತಾನೆ. ಈ ಗುಣ ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗೋ ಪ್ಲೀಸ್, ನಂಗೆ ತುಂಬಾ ಬೋರ್ ಆಗ್ಬಿಟ್ಟಿದೆ ಕಣೋ, ನಿನ್ ಜೊತೆಗೆ ಎಲ್ಲಾದ್ರೂ ಒಂದೆರಡು ದಿನ ಇರ್ಬೇಕು. ಓಕೆ ಡಿಯರ್, ನಾಳೆ ನಿನ್ನ ಒಂದು ಬ್ಯೂಟಿಫುಲ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ, ಗೆಟ್ ರೆಡಿ. ಹಾ ರಿಯಲಿ? ಅಮೃತಾಂಜನ್ ಮೇಲೆ ಆಣೆ.
ಆರತಿ ಹೆಂಗೆ ಎಂ ಜಿ ರೋಡ್ ಐಟಮ್ಸ್ ನನ್ನ ಟೇಸ್ಟ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಪ್ಪ ಅದು ಎಮ್ ಎ ಪ್ಲಸ್ ಎಮ್ ಎ ಅಲ್ವಾ ನಿಮ್ಮ ರೂಮ್ ನಂಬರ್ ಎಷ್ಟು 9 ಸಹ ನನ್ನ ಲಕ್ಕಿ ನಂಬರ್ ನೋಡು ಇದೇ ಥರ ಪಾರ್ಟಿಗಳ ಮೆಂಟಾಲಿಟಿನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಭಾಳ ಬೇಗ ಮುಂದೆ ಬರ್ತೀನಿ ಒಳ್ಳೆ ಫ್ಯೂಚರ್ ಇದೆ ಗುಡ್ ಲಕ್ ಥ್ಯಾಂಕ್ ಯು ಸರ್ ಏನೋ ಒಂಥರ ಹೋಗು ಹೋಗು ಮಗನೇ ಮುಂದೆ ನಿನಗೂ ಒಳ್ಳೆ ಭವಿಷ್ಯ ಇದೆ ಶೇಪ್ ನೋಡಿದ್ರೆ ಗ್ಯಾರಂಟಿ ಎಂ ಜಿ ರೋಡ್ ಪಾರ್ಟಿನೇ ಟೈಮ್ ವೇಸ್ಟ್ ಮಾಡೋದು ಬೇಡ ಬೆಕ್ಕರ್ ಫಸ್ಟ್ ನೈಟ್ ಆಹಾ ಏನು ಸಿಂಕು ಫಸ್ಟ್ ನೈಟ್ ಕರೆಕ್ಟಾಗಿ ಪವರ್ ಕಟ್ಟು ಯಾವನು ಕೆ ಬಿ ಅವನು ಕರೆಕ್ಟಾಗಿ ನನ್ನ ಮೆಂಟಾಲಿಟಿನ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಏನು ರಿಯಾಕ್ಷನ್ ಇಲ್ಲ ಏ ಎಂ ಜಿ ರೋಡ್ ಡಾರ್ಲಿಂಗ್ ಯಾಕೆ ದೂರ ಕೂತಿದ್ಯಾ ಹತ್ರ ಬಾ ನೀವೊಬ್ಬರೇ ನನ್ನ ಹತ್ರ ಬಾ ಅಂತ ಕರೆದಿದ್ದು ಎಲ್ಲರೂ ನನ್ನ ಬೈದು ಬಾಗ್ಲಿಂದನೇ ಓಡಿಸ್ಬಿಡ್ತಾ ಇದ್ರು ಅವ್ರದ್ದೆಲ್ಲ ಮ್ಯಾರಿಡ್ ಲೈಫು ಫುಲ್ ಮೀಲ್ಸು ಅವ್ರಿಗೇನು ಗೊತ್ತು ಯವನಾಗ ಕಳ್ಕೊಂಡು ಅವ್ರು ನೋವೇನು ಅಂತ ಈಗಲೇ ಜೀವನದಲ್ಲಿ ತುಂಬ ಟೈಮ್ ವೇಸ್ಟ್ ಆಗ್ಬಿಟ್ಟಿದೆ ಬೇಗ ಬಾ ಜಂಗ್ಲಿ ಎಷ್ಟು ಚೆನ್ನಾಗಿ ನಗ್ತೀಯ ಒಳ್ಳೆ ಚಿಲ್ಲರೆ ಚೆಲ್ದಂಗೆ ಎಲ್ಲರೂ ನನಗೆ ಚಿಲ್ಲರೆನೇ ಹಾಕೋದಲ್ವಾ ಅದಕ್ಕೆ ಡೋಂಟ್ ವರಿ ನಾನು ನಿನಗೆ ನೋಟೇ ಹಾಕ್ತೀನಿ ಎಲ್ಲ ಮುಗಿದ ಮೇಲೆ ಎಮ್ ಟಿ ಆರ್ ಅಲ್ಲಿ ಮಸಾಲೆ ದೋಸೆ ಕೊಡಿಸ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಕಮಾನ್ ಲಕ 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 ಇಷ್ಟೊತ್ತಿಗೆ ಫಸ್ಟ್ ನೈಟ್ ಮುಗ್ದಿರುತ್ತೆ ನನ್ನ ಮಗನೇ ಇನ್ನು ಮುಂದೆ ನೀನು ಯಾರಿಗೂ ಬೆಡ್ ಬಿಸ್ನೆಸ್ ಐಡಿಯಾ ಕೊಡಬಾರ್ದು ಹತ್ತಿರಕ್ಕೆ ಏನು ಸಿಂಕು ಯಾವನು ಕೆ ಬಿ ಅವನು ಯವನ ಕಳ್ಕೊಂಡವನೇ ಇರಬೇಕು ಯಾಕೋ ಇಂದು ಡಾರ್ಲಿಂಗ್ ನೀನು ಮಿಮಿಕ್ರಿ ಬೇರೆ ಮಾಡ್ತೀಯಾ ಇದೇ ಸಾಂಗು ಇದೇ ವಾಯ್ಸು ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಭಿಕ್ಷಕಿ ಆಡ್ತಾ ಇರ್ತಾಳೆ ನೀನು ನೋಡಿದೀಯಾ ನೋಡೋದೇನು ಅದು ನಂದೇ ವಾಯ್ಸು ಹಾಗ ಆಡಿದ್ರೇನೆ ಎಲ್ಲರೂ ನನಗೆ ಕಾಸ ಏನೇ ಇದು ಬಟ್ಟೆ ಎಲ್ಲ ಯಾಕೆ ಪ್ಯಾಕ್ ಮಾಡ್ಕೋತಿದ್ಯಾ ಸಾರಿಮಾ ನಾನು ನಿನಗೆ ಹೇಳೋದೇ ಮರ್ತಿದ್ದೆ ನಾನು ಆಗುಂಬೆಗೆ ಹೋಗ್ತಾ ಇದ್ದೀನಿ ಆಗುಂಬೆಗ ಯಾಕೋ ಅದು ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಮಮ್ಮಿ ನಿಜ ಹೇಳೆ ಮದುವೆ ನಿನ್ನ ಫ್ರೆಂಡ್ದಾ ಇಲ್ಲ ನಿಂದೇನಾ ಈ ನನ್ನ ಮುದ್ದು ಅಮ್ಮನಿಗೆ ಹೇಳ್ದೆ ಮದುವೆ ಆಗ್ತೀನ ಯಾಕಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ಈಗಿನ ಜನ್ರೇಷನ್ನವ್ರನ್ನ ನಂಬಕ್ಕಾಗತ್ತಾ ಸ್ವಲ್ಪ ಯಾಮಾರಿದ್ರು ಎಸ್ಕೇಪ್ ಆಗಿ ಇಮೇಲಲ್ಲೇ ಆಶೀರ್ವಾದ ಮಾಡಿ ಅಂತಾರೆ ಅಮ್ಮ ನಾನು ಈ ಜನ್ರೇಷನ್ನೇ ಇರಬಹುದು ಆದರೆ ಓಲ್ಡ್ ಜನ್ರೇಷನ್ಗೆ ಗೌರವ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಮದುವೆ ಆದರೆ ನೀನು ಆಶೀರ್ವಾದ ತಗೊಂಡೇ ಆಗೋದು ನನ್ನ ಗುಣನ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ವೇನೋ ನೀನು ಹೋಗೋದಕ್ಕೇನು ನನ್ನ ಅಭ್ಯಂತರ ಇಲ್ಲ ಆದರೆ ಅಷ್ಟು ದಿವಸ ನೀನು ನೋಡದೇ ಇರಬೇಕಲ್ಲ ಅದು ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಕಣು ನನಗೂ ಕಷ್ಟ ಆಗುತ್ತಮ್ಮ ಆದಷ್ಟು ಬೇಗ ಬಂದ್ಬಿಡ್ತೀನಿ ಆಯ್ತಾ ಹುಷಾರಾಗಿ ಹೋಗ್ಬಿಡ್ತೀನಿ ಥ್ಯಾಂಕ್ ಯು ಮಮ್ಮಿ ಐ ಲವ್ ಯು ಸೋ ಮಚ್ ಟೇಕ್ ಕೇರ್ ಓಕೆ ಬೈ ಚೆನ್ನಾಗಿದ್ದಾರೆ ಕಡೆಯ ಪಕ್ಷ ನಿನ್ ಹೆಂಡತಿ ನಿನ್ ಹೆಂಡತಿನಾದ್ರೂ ಚೆನ್ನಾಗಿದ್ದಾಳನು ನನ್ನ ಮಕ್ಕಳ್ರ ಜನರ ರಕ್ತ ಮಾರಾಟ ಮಾಡಿ ಅಷ್ಟೊಂದು ಸಂಪಾದನೆ ಮಾಡಿಟ್ಟಿದ್ರಲ್ಲ ಅದನ್ನ ತಗೊಂಡೋಗಿ ಎಲ್ಲೋ ಇಕ್ತೀರಾ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಕೂತ್ ತಿಂದ್ರು ಕರಗದೇ ಇರೋಷ್ಟು ಮಾಡಿಟ್ಟಿದ್ರಲ್ಲ ಅದನ್ನ ತಿಂದು ಇನ್ನು ಮಕ್ಕಳು ಏನು ಮಹಾತ್ಮರ ಹಾಕ್ತಾರೆ
ನಿನ್ ಮಕ್ಕಳು ನಿನ್ ಹಾಗೆ ನೀಚಲೇ ಆಗೋದು. ಅದಕ್ಕೆ ನಿನ್ನ ಬುಡ ಸಮೇತ ತೆಗೆದ್ಬಿಡ್ತೀನಿ ಇವತ್ತು. ನನ್ನ ತಂಡ ಬರ್ಬೇಡ, ಬಂದ್ರೆ ಇವನ್ ಪೌಡೆ ಪುಡಿ ಪುಡಿ ಮಾಡ್ಬಿಡ್ತೀನಿ. ಈ ತರ ಚೀಪ್ ಕಿಮಿಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬಿಟ್ಬಿಡ ಅವನ್ನ. ಬಾಬು ರೆಡ್ಡಿ ಫಿನಿಶ್. ನಿನಗೇನೋ ಕೆಲಸ ಇಲ್ಲಿ, ಗುರುನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರು. ಏಯ್, ಯಾಕೆ ಪಡ್ಕೋತಿದೀಯ, ಏನಾಯ್ತು? ಓ, ಈ ಗುತ್ತೇದಾರ್ ಬುಲೆಟ್ ಸೌಂಡ್ ಕೇಳೇ ಸತ್ತೋಗ್ಬಿಟ್ಲಾ. ಬಗ್ಗೆ ಏನಾದ್ರು ಮಾತಾಡ್ದೆ ಸಾಯಿಸ್ಬಿಡ್ತೀನಿ. ತಗೋ ಸಾಯಿಸು. ಸಾಯಿಸ್ತಾನಂತೆ, ಸಾಯಿಸ್ತಾನೆ. ಸಾಯಿಸೋದು ನನ್ನ ಕೆಲಸ. ಇದೇ ತರ ಮುದ್ದು ಮಾಡ್ಕೊಂಡು ನಿಮ್ಮೂರು ಸೇರ್ಕೊಂಡ್ರೆ ನಿಮ್ಗೂ ಒಳ್ಳೇದು ನನಗೂ ಒಳ್ಳೇದು. ಇಲ್ಲಿ ನಡೆದಿರೋ ಕತೆ ಏನಾದರೂ ಕ್ರೈಮ್ ಸ್ಟೋರಿ ಮಾಡೋಕೆ ಹೋದ್ರೆ ನೀವಿಬ್ರು ಕ್ರೈಮ್ ಡೈರಿಲಿ ಬರೋ ತರ ನಾನ್ ಮಾಡ್ತೀನಿ. ಹುಷಾರ್ ಸಂಬಂಧ ಇಲ್ದೇ ಇರೋ ವಿಷಯ ಕಣ. ಅದ್ರ ಬಗ್ಗೆ ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ಕೂಲ್ ಚಿನ್ನೋ ಹೋಗ. ನನ್ ಕೈಲಿ ಆಗ್ತಾ ಇಲ್ಲ ಕಣ, ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ನೋಡ, ನನ್ ಕೈಯೆಲ್ಲ ಬೆವರ್ತಾ ಇದೆ. ನನಗೇನಾಗುತ್ತೋ, ನಾನು ಏನ್ ಆಗ್ತೀನೋ? ನಿನಗೇನು ಆಗಲ್ಲಮ್ಮ, ನಾನ್ ನಿನ್ ಜೊತೆಲಿ ಇರ್ತೀನಿ. ನೋಡು, ಮನಸ್ಸಿಗೆ ಮರೆಯೋದು ಗೊತ್ತು, ಮರೆಯಕ್ ಟ್ರೈ ಮಾಡು. ಒಂದ್ ವೇಳೆ ನನಗೆ ಏನಾದ್ರೂ ಆಗಿದ್ದಿದ್ರೆ ಪ್ಲೀಸ್ ಗುಣ. ನಿನಗ್ ನಾನ್ ತಾನೆ ಮುಖ್ಯ, ನನಗೇನು ಆಗಿಲ್ವಲ್ಲ. ನೀನಾಗ ಗಾಬರಿ ಆಗ್ಬೇಕು, ರಿಲ್ಯಾಕ್ಸ್ ಕಣೋ ಪ್ಲೀಸ್. ನನ್ನ ಕಣ್ಣೋಡು, ನಿನ್ ಕಣ್ಣು ನಾನ್ ರೆಪ್ಪೆ, ನಿನ್ನ ಕಾಯೋದೇ ನನ್ನ ಕೆಲಸ. ರಿಲ್ಯಾಕ್ಸ್ ಆಗು ಪ್ಲೀಸ್. ಕತೆ ತುಂಬಾ ಸೂಪರ್ ಆಗಿದೆ, ಅದೇ ತರ ನಮ್ಮ ಸಿನಿಮಾ ಮಾಡ್ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, ಇಂಟರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ನ ಇನ್ನೊಂದ್ಸರಿ ಹೇಳಿ ಸರ್. ಹಾಂ ಸರ್. ಸರ್, ಈಗ ಆ ಬ್ಯೂಟಿಫುಲ್ ಆಗಿರುವಂತ ಒಂದು ಜಾಗದಲ್ಲಿ ಲವರ್ಸ್ ಸರ್ ಈ ತರ ಎಂಟ್ರಿ ಕೊಡ್ತಾ ಇದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಗುಣ ಅಂತ. ನಾನು ಕೇಳಿದ್ನೇನಯ್ಯ? ಹೋಗ್ಲಿ ಬಿಡಿ, ಇವಳ ಹೆಸರು ಉಮಾ ಅಂತ. ಯೋ, ಅದನ್ನ ಕೇಳದ್ನ ಸರ್, ಹೊಟ್ಟೆ ಹಸಿತಾ ಇದೆ. ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹೋಟ್ಲ್ ಇದೆಯಾ? ಯೋ, ಪಕ್ಕದಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಈ ಕಡೆ ಕ್ಯಾಮ್ರಾಮನ್ ಇದ್ದಾರೆ. ಅವರಿಗೆ ಬ್ಯೂಟಿಫುಲ್ ಆಗಿರುವಂಥದ್ದು ಒಂದು ಕತೆ ಹೇಳ್ತಾ ಇದ್ದೀನಿ. ಈಗ ನೀನು ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ, ಪ್ಲೀಸ್ ಹೋಗಯ್ಯ. ಹೋಗೋ. ಕೂಲ್ ಸರ್. ಸಾರಿ ಸರ್. ಸರ್, ಒಂದು ನಿಮಿಷ, ಒಂದು ನಿಮಿಷ. ಹೀಗೆ ಸ್ವಲ್ಪ ಮುಂದುವರೆದ್ರೆ ಅಲ್ಲೊಂದು ಬೀಚ್ ಇದೆ, ಬೀಚ್ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಆ ಹೋಟೆಲ್ನಲ್ಲಿ ಊಟ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಪ್ರಾಜೆಕ್ಟ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುಂದೆ ಸ್ನೇಹಿತರೆ, ಪ್ರೇಮಿಗಳನ್ನು ಎತ್ತಿಕೊಂಡು ಓಡುವ ದಿನಾಚರಣೆಗೆ ಆಗಮಿಸಿರುವ ಎಲ್ಲ ಪ್ರೇಮಿಗಳಿಗೂ ಆದರದ ಸ್ವಾಗತ, ಸುಸ್ವಾಗತ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡ್ಯಾ? ಲವರ್ಸ್ ಲಿಫ್ಟಿಂಗ್ ಡೇ ಅಂತ ಕಣೆ, ನಾವಿಬ್ರು ಪಾರ್ಟಿಸಿಪೇಟ್ ಮಾಡೋಣವಾ? ಮೇಡಮ್ ಬೇಡ ಅನ್ಬೇಡಿ, ಇಂಥ ಚಾನ್ಸ್ ಎಲ್ರಿಗೂ ಸಿಗಲ್ಲ. ಬ್ಯೂಟಿಫುಲ್ ಪ್ರೋಗ್ರಾಮ್ ಇದೆ ಮೇಡಮ್. ಸರ್, ನೀವು ಕರ್ಕೊಂಡೋಗಿ ಸರ್. ನೋಡ್ದ, ಆ ಹುಡುಗನ ಹೇಳ್ತಿದ್ದಾನೆ. ಪ್ಲೀಸ್ ಬೇಡ ಅನ್ಬೇಡ ಕಣೆ, ಬಾರೆ. ಬೇಡ, ಹೋಗ. ನಿನ್ಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಬಾಯ್ಲಿ ಬಾ, ನಾನು ಹೇಳ್ತೀನಿ. ಬಾರೆ ಅಂದ್ರೆ ನಮ್ಮ ಈ ಬೀಚಿನ ಸಂಪ್ರದಾಯದಂತೆ ಪ್ರತಿ ವಾರವೂ ಪ್ರೇಮಿಗಳನ್ನ ಎತ್ತಿಕೊಂಡು ಓಡುವ ಸ್ಪರ್ಧೆಯನ್ನ ಏರ್ಪಡಿಸಿದೀವಿ. ಇಂದು ಕೂಡ ಸ್ಪರ್ಧೆ ನಡೀತಾ ಇದೆ, ಅದಕ್ಕೆ ಹಲವಾರು ಯುವ ಪ್ರೇಮಿಗಳು ಆಗಮಿಸ್ತಾನೆ ಇದ್ದಾರೆ. ಎಲ್ಲರೂ ಸ್ಪರ್ಧೆನಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದುಕೊಳ್ಳಲಿದ್ದಾರೆ. ತಾವುಗಳೆಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಈಗ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಪ್ರೇಮಿಗಳು ತಮ್ಮ ತಮ್ಮ ಜೋಡಿಯೊಂದಿಗೆ ಸ್ಪರ್ಧಾ ಜಾಗದಲ್ಲಿ ಹಾಜರಾಗಬೇಕಾಗಿ ವಿನಂತಿ.
ಎಲ್ಲರೂ ನಿಮ್ಮ ನಿಮ್ಮ ಜೋಡಿಗಳನ್ನ ಎತ್ಕೊಳ್ಳಿ. ಆನ್ ಯುವರ್ ಮಾರ್ಕ್ ರೆಡಿ ಸ್ಪರ್ಧೆನಲ್ಲಿ ಉಮಾ ಹಾಗೂ ಗುಣಾ ಇವರ ಜೋಡಿ ಪ್ರಥಮ ಬಹುಮಾನವನ್ನು ಗಳಿಸಿದೆ. ಇವರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ಇವರು ಈಗ ವೇದಿಕೆ ಬಂದು ಮುಖ್ಯ ಅತಿಥಿಗಳಿಂದ ಪ್ರಥಮ ಬಹುಮಾನ ಸ್ವೀಕರಿಸಬೇಕಾಗಿದೆ. ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವೆಲ್, ಹೇಗಿದ್ಯಾ? ಐ'ಮ್ ಫೈನ್, ಚೆನ್ನಾಗಿದ್ದೀನಿ. ಈಗೇನೋ ಚೆನ್ನಾಗಿದ್ಯಾ, ಆದ್ರೆ ಇನ್ ಮುಂದೆ ಚೆನ್ನಾಗಿರಲ್ಲ. ರೋಹಿಣಿ, ಏನ್ ಹೇಳ್ತಾ ಇದೀಯಾ? ರಘು, ನಿನಗೆ ಪ್ರೆಸೆಂಟ್ ಮಾತ್ರ ಗೊತ್ತು, ನನಗೆ ಪ್ರೆಸೆಂಟು ಫ್ಯೂಚರು ಗೊತ್ತು. ನೀನ್ ಸುಖವಾಗಿರೋ ಸಂಸಾರದಲ್ಲಿ ಸುಳಿ ಬರ್ತಾ ಇದೆ ರಘು. ಅಂದ್ರೆ ನಾನಿವತ್ತು ನಿಜಾನ್ ಮುಚ್ಚಿಟ್ರೆ ನಾಳೆ ನೀನು ನಿನ್ನ ಮಗಳು ಸ್ಕೆಚ್ಚು ಮಚ್ಚುಗಳ ಮಧ್ಯೆ ನರಳಬೇಕಾಗತ್ತೆ ರಘು. ರೋಹಿಣಿ, ವಾಟ್ ಆರ್ ಯು ಸೇಯಿಂಗ್? ನಿಮ್ ಮಗಳು ಲವ್ ಅಲ್ಲಿ ಬಿದ್ದಿದ್ದಾಳೆ. ಫ್ರೆಂಡ್ ಮದ್ವೆ ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ಯಾವನ್ ಜೊತೆನೋ ಸುತ್ತಾಡಕ್ ಹೋಗಿದ್ದಾಳೆ. ನಮ್ ಬಾಸ್ ತಮ್ಮನ್ ಸಾವ್ಗೆ ಇವರೇ ಕಾರಣ ಅಂತೆ. ಇವ್ರನ್ನ ಕೊಲ್ಲೋದಿಕ್ಕೆ ಹುಡುಕ್ತಾ ಇದಾರೆ ರಘು. ನಿನ್ ಕಣ್ ಮುಂದೆ ನಿನ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಮೊದ್ಲು ಈ ದೇಶ ಬಿಟ್ಟು ಹೋಗು. ನೀನ್ ಇಲ್ಲೇ ಇದ್ರೆ ನಿನ್ ಮಗಳನ್ನ ಖಂಡಿತ ಅವ್ರು ಉಳಿಸೋದಿಲ್ಲ. ನಾನು ನಿನ್ ಒಳ್ಳೇದಿಕ್ಕೆ ಹೇಳ್ತಾ ಇದ್ದೀನಿ ರಘು. ವಿಷಯ ಹೇಳ್ದಿಕ್ ಥ್ಯಾಂಕ್ಸ್. ನನ್ ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ರಾತ್ರಿ ಎಲ್ಲ ಮನೆಗೆ ಬರದೆ ಎಲ್ರಿ ಹೋಗಿದ್ರಿ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಉಮಾ ಎಲ್ಲಿ? ಅವಳು ಅಷ್ಟೇ, ಆ ಗುಂಬೆಯಿಂದ ಇನ್ನೂ ಬಂದಿಲ್ಲ. ಅವಳಗ್ ಫೋನ್ ಮಾಡಿದ್ರೆ ಅವಳು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ತಂದೆ ಮಗಳು ಇಬ್ರಿಗೂ ಅಷ್ಟೇ, ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ಲ. ಏನ್ ಹಾಕಿದ್ಯೋ ಏನು ಅಂತ ರಾತ್ರಿ ಇಡೀ ನಾನು ನಿದ್ದೆ ಮಾಡಿಲ್ಲ. ಡೋಂಟ್ ವರಿ ಮಮ್ಮಿ, ನಾನೀಗ ಬಂದಿದ್ದೀನಲ್ಲ, ನೀನ್ ಆರಾಮಾಗಿ ಹೋಗಿ ನಿದ್ದೆ ಮಾಡು. ಏನೇ ಕತ್ತೆ, ಸ್ವಲ್ಪನಾದ್ರೂ ಜ್ಞಾನ ಬೇಡವಾ ನಿನಗೆ? ಆ ಗುಂಬೆಗೆ ಹೋಗಿ 3 ದಿವಸ ಆಯ್ತು, ಒಂದ್ ಫೋನ್ ಇಲ್ಲ ಏನಿಲ್ಲ. ನಾನ್ ಫೋನ್ ಮಾಡಿದ್ರೆ ನೀನ್ ಫೋನ್ ಆಫ್ ಮಾಡ್ಕೊಂಡಿದೀಯ. ಅಪ್ಪ ಅಮ್ಮಂಗ್ ಟೆನ್ಷನ್ ಆಗಿರುತ್ತೆ, ಒಂದ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಸಾಕು ಸುಮ್ನಿರೆ, ಈಗ ತಾನೆ ಮನೆ ಬಂದಿದ್ದಾಳೆ, ಆಗಲೇ ಶುರು ಮಾಡಿದಳೆ ನಿನ್ ಸೈರನ್ನು. ಪಾಪ, ಮದ್ವೆ ಗಲಾಟೆ, ವಾಲ್ಗ ಸದ್ದು, ಫ್ರೆಂಡ್ಸ್ ಜೊತೆ ಹರಟ ಹೊಡಿತಾ ಮರ್ತ್ ಬಿಟ್ಟಿದ್ದಾಳೆ. ಯು ರೈಟ್ ಡ್ಯಾಡಿ, ಹೆಣ್ಣಿನ ಮನ್ಸನ್ನ ಹೆಣ್ಣೇ ಅರ್ಥ ಮಾಡ್ಕೊಳ್ಳೋದು ಅಂತಾರೆ, ಆದ್ರೆ ಈ ಮನೇಲಿ ಎಲ್ಲ ಉಲ್ಟ. ನೀವೊಬ್ರೇ ನಾನು ಅರ್ಥ ಮಾಡ್ಕೊಳ್ಳೋದು. ಐ ಲವ್ ಯು ಡ್ಯಾಡಿ. ಓಕೆಪ್ಪ, ಹೋಗ್ ರೆಸ್ಟ್ ತಗೋ. ಓಕೆ ಡ್ಯಾಡಿ, ಬಾಯ್. ಬಾಯ್. ಹ್ಮ್, ನೀವು ಹೀಗೆ ಇವಳನ್ನ ಮುದ್ದು ಮಾಡ್ತೀರಿ, ಅವಳು ಹಾಳಾಗೋಗ್ತಾಳೆ. ಆಲ್ರೆಡಿ ಹಾಳಾಗಿ ಹೋಗಿದ್ದಾಳೆ. ಏನ್ರಿ ಹೇಳ್ತಿದ್ದೀರಾ? ನಿನ್ ಮಗಳು ಆಗಂಬೆಗೆ ಹೋಗಿದ್ದು ಮದ್ವೆಗಲ್ಲ. ಅದೇನು ಅಂತ ಸರಿಯಾಗಿ ಹೇಳಿ. ಅದೆಲ್ಲ ಆಮೇಲೆ ಹೇಳ್ತೀನಿ. ಹಾ, ಇದ್ರ ಬಗ್ಗೆ ಅವಳ ಹತ್ರ ಡಿಸ್ಕಸ್ ಮಾಡ್ಬೇಡ. ಹ್ಮ್. ಅವನ್ ಗಜ್ಜಿ ನಮ್ಗೂ ಅಂಟ್ಕೊಂಡ್ಬಿಡುತ್ತೆ.
ಮಕ್ಳ ನಿನ್ ಬೆನ್ನಿಂದ ಸಪೋರ್ಟ್ ಆಗಿ ನಾವಿದೀವಿ ಅಂತೀರಾ? ಆಫ್ಟರ್ ಆಲ್ ಬೆನ್ ಕೇರ್ ಕೊಡಲ್ಲ ಅಂತೀರಾ? ನೀವೆಲ್ಲ ಫ್ರೆಂಡ್ಸ್ ಸೂಪರ್ ವಾಯ್ಸ್ ಪ್ರತಿಭೆ ಯಾರಪ್ಪನ ಮನೆ ಸೊತ್ತು ಅಲ್ಲ ಅಕ್ಕ. ಇವರಲ್ಲೂ ಎಸ್ ಜಾನಕಿ, ನಂದಿತಾ, ಚೈತ್ರ ಎಲ್ಲ ಇದಾರೆ. ಇವಳನ್ನ ಎದೆ ತುಂಬಿ ಹಾಡುವನ್ನು ಕಳಿಸ್ಬೇಕು. ಇನ್ನೊಂದ್ಸರಿ ಹಾಡಮ್ಮ. ಏನೋ ವಾಂತಿ ಮಾಡ್ಕೊಂತಾಳಲ್ಲ. ಕತ್ತಲ್ ಮಾಂಗಲ್ಯ ಇಲ್ಲ, ಕಾಲಲ್ಲಿ ಬೆಳ್ಳಿ ಕಾಲುಂಗ್ರ ಇಲ್ಲ, ಹಣೆಯಲ್ಲಿ ಕುಂಕುಮ ಭಾಗ್ಯ ಇಲ್ಲ. ಏನ್ ಕಾಮಕ್ರಪ್ಪ ನಮ್ ಜನ, ಭಿಕ್ಷುಕರು ಬಿಡಲ್ವಲ್ರು. ಏಳು ವಾಂತಿ ಕಾರಣ ಆಗಿರೋ ಜನನ್ನ ಎಲೆಕ್ಟ್ರಿಕ್ ತಂತಿಗೆ ನೇತಾಕಿ ಸಾಯಿಸ್ಬೇಕು. ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಪಾಪ ಅವ್ಳು ಯಾವ ಮಸಾಲ ದೋಸೆಗೆ ಯಾವ ಮಾರೋದು, ಅವನು ಯಾವ ಎಂ ಜಿ ರೋಡಿಗೆ ಯಾವ ಮಾರೋದು. ಬೆಂಗಳೂರಲ್ಲಿ ಆಗಾಗ ಕರೆಂಟ್ ಬೇರೆ ಹೋಗುತ್ತೆ. ನಾನೇನ್ ಬರ್ತೀನಪ್ಪ. ಎಲ್ಲೊತ್ತಯ್ಯೋ, ಅದು ಮೆಜೆಸ್ಟಿಕ್ ಗುಪ್ತಾ ಲಾಡ್ಜಲ್ಲಿ ಡಾಕ್ಟರ್ ಗುಪ್ತರಾಜ್ ಅವರು ಗುಪ್ತ ಕಾಯಿಲೆಗಳಿಗೆ ಒಳ್ಳೆ ಔಷಧಿ ಕೊಡ್ತಾರಂತೆ, ಅದಕ್ಕೆ ಗುಪ್ತವಾಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ಬಿಡ್ತೀನಿ. ಬೆಳೆದ ಮಕ್ಕಳನ್ನ ಬೀದಿಲಿ ಎದುರಾಕೊಂಡ್ರೆ ಮರ್ಯಾದೆ ಹೋಗೋದು ನಮ್ದೇ. ರೀ ನೀವು ಬೇಡ, ನೀನು ಆವೇಶದಲ್ಲಿ ಮಾತಾಡ್ತಾ ಇದೀಯ. ನಾನು ಆಲೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಹೇಗೆ ಸರಿ ಮಾಡೋದು ಅಂತ ನನಗೆ ಗೊತ್ತು. ರೆಡಿ ಹೋಗೋಣ ಬಾ. ಈ ಗುಣ ಭಯ ಆಗ್ತಿದೆ ಕಣೋ. ಭಯ ಪಡಕಿದ್ದೇನೆ, ಎಕ್ಸಾಮ್ ಹಾಲ. ನಮ್ಮ ಮನೆ ಕಣೆ, ಬಾ ಒಳಗೆ. ನೀ ಯಾರು ಅಂತ ನಿಮ್ಮ ಅಮ್ಮ ಕೇಳಿದ್ರೆ ನನ್ಗೆ ಏನ್ ಹೇಳು? ಮೈ ನೇಮ್ ಇಸ್ ಉಮಾ ಅಂತ ಹೇಳು. ನಿನ್ಗೂ ನನ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ? ಏನಿದೆ ನನ್ಗೂ ನಿನ್ಗೂ ಸಂಬಂಧ? ಜಸ್ಟ್ ಫ್ರೆಂಡ್ಶಿಪ್ ತಾನೆ. ಬರೀ ಫ್ರೆಂಡ್ಶಿಪ್? ಬಾಯ್ ಮುಚ್ಕೊಂಡು ಬಾರೆ. ಈ ತರ ಕ್ವೆಶನ್ಸ್ ಎಲ್ಲ ಕೇಳಕ್ ನಮ್ಮ ಅಮ್ಮ ಲಾಯರ್ ಅಲ್ಲ. ಬಾ ಒಳಗೆ. ಅಮ್ಮ ಅಮ್ಮ. ಏನು? ಇವಳು ನನ್ನ ಫ್ರೆಂಡು ಉಮಾ ಅಂತ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ. ಯಾವ ಫ್ರೆಂಡು? ಯಾವಾಗ್ಲೂ ಮೊಬೈಲಲ್ಲಿ ಗಂಟುಗಟ್ಟಲೆ ಹರಟೆ ಹೊಡಿತಿರ್ತಿಲ್ಲ, ಆ ಫ್ರೆಂಡಾ? ಕರೆಕ್ಟ್ ಆಗಿ ಹೇಳ್ದಮ್ಮ, ಇವಳೇ ಆ ಮೊಬೈಲ್ ಟಾರ್ಚರ್. ಏನಮ್ಮ ಹೀಗೆ ಮೊಬೈಲಲ್ಲಿ ಮಾತಾಡ್ಕೊಂಡು ಜೀವನ ಸಾಗಿಸ್ತಿರೋ ಅಥವಾ ಮದುವೆ ಗಿದ್ವೆ ಆಗ್ತಿರೋ? ಯಾಕಮ್ಮ ನಾನೇನಾದ್ರೂ ತಪ್ಪು ಹೇಳದ್ನ? ಇಲ್ಲ ಆಂಟಿ, ಆದ್ರೆ ನಮ್ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ. ನಮ್ ಗುಣನ್ ಮನ್ಸು ಗಾಜಿದ್ದಂಗೆ, ಅವ್ನ್ ಯಾವ್ದನ್ನು ಮುಚ್ಚಿಡೋದಿಲ್ಲ. ಅದಕ್ಕೆ ನಿನ್ನ ಇಷ್ಟು ಧೈರ್ಯವಾಗಿ ಮನೆಯವರಿಗೂ ಕರ್ಕೊಂಬಂದಿದ್ದಾನೆ. ಆಶೀರ್ವಾದ ಮಾಡಿ ಆಂಟಿ. 100 ವರ್ಷ ಚೆನ್ನಾಗಿರ್ಬೋದು, ಪ್ರೀತಿ ಪ್ರೇಮ ಅಂತ ಮೈ ಮರೆತು ಜವಾಬ್ದಾರಿಗಳನ್ನ ಮರ್ತ್ ಬಿಡ್ಬೇಡಿ. ಇಲ್ಲಮ್ಮ, ನಮ್ ಜವಾಬ್ದಾರಿ ನಿಭಾಯಿಸಿದ ಮೇಲೆ ನಾವಿಬ್ರು ಮದ್ವೆ ಆಗೋದು ಅಂತ ಡಿಸೈಡ್. ಯಾರಮ್ಮ ಈ ಹುಡುಗಿ? ಅದೇ ಅಣ್ಣ, ಮೊಬೈಲ್ ಫ್ರೆಂಡ್. ಓ ಐ ಸಿ. ನಮಸ್ತೆ ಅಮ್ಮ. ಪದ್ಮಾ, ಶಾಸ್ತ್ರಿಗಳನ್ನ ಕೇಳ್ದೆ ಗುದ್ದಲಿ ಪೂಜೆಗೆ ನಾಳೆ ತುಂಬಾ ಪ್ರಶಸ್ತವಾದ ದಿನ ಇದೆ ಅಂತಮ್ಮ. ಹಾಗಿದ್ರೆ ನಾಳೆನೆ ಗುದ್ದಲಿ ಪೂಜೆ ಮಾಡ್ಬಿಡೋಣ. ನಾಳೆಯಿಂದ ನಾವು ಒಂದೊಳ್ಳೆ ಕೆಲಸ ಕೈ ಹಾಕ್ತಾ ಇದೀವಿ. ನೀನು ಈ ಮನೆಗೆ ಸೊಸೆ ಆಗ್ಬರೋಳು, ನಿನ್ನಿಂದಾನೇ ಈ ಕೆಲಸ ಪ್ರಾರಂಭ ಆಗ್ಲಿ. ಏನಂತೀಯೋ? ನಾಳೆ ಮರೆಯದೆ ಬಂದು ಕೆಲಸ ನಡೆಸ್ಕೊಡು. ಖಂಡಿತ ಆಂಟಿ. ನೀವು ನನ್ನ ಸೊಸೆ ಅಂತಿದ್ದೀರಾ, ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ? ನಿನ್ನ ಇಷ್ಟ ಕಂದ. ಕೊನೆವರೆಗೂ ಅತ್ತೆ ಸೊಸೆ ಹೀಗೆ ಮೇಂಟೈನ್ ಮಾಡಿದ್ರೆ ಜಗತ್ತಿನ 8ನೇ ಅದ್ಭುತ. ಕರೆಕ್ಟ್ ಆಗಿ ಹೇಳಿದೆ ಕಣ. ಕೊಡಿಮವ ಕೈ. ಏನೇ ಅಲಂಕಾರ ಮಾಡ್ಕೊಂಡು ಎಲ್ಲಿ ಹೊರಟಿದ್ಯಾ? ನನ್ನ ಫ್ರೆಂಡ್ ಗುಣವತಿ ಮನೆಗೆ. ಮಮ್ಮಿ ಇಲ್ಲ, ನೀನ್ ಅಲ್ಲಿ ಹೋಗಲ್ಲ, ನೀನು ನಮ್ ಜೊತೆ ಬರ್ತಿದ್ಯಾ. ನಿಮ್ ಜೊತೆಗ? ಎಲ್ಲಿಗೆ ಮಮ್ಮಿ? ಎಲ್ಲಿಗೆ ಏನು ಅಂತೆಲ್ಲ ಕೇಳ್ಬೇಡ, ನೀ ನಮ್ ಜೊತೆ ಬರ್ತಿದ್ಯಾ ಅಷ್ಟೇ. ಅಯ್ಯೋ ಮಮ್ಮಿ, ನಾನೊಂದು ಫಂಕ್ಷನ್ಗೆ ಹೋಗ್ಬೇಕು, ಅಲ್ಲಿ ಎಲ್ಲರೂ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ ಗೊತ್ತಾ? ನೀನೇನ್ ಚೀಫ್ ಗೆಸ್ಟ್ ಅಲ್ಲಿ?
ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ, ನಡಿ ಸುಮ್ನೆ. ಪ್ಲೀಸ್ ಮಮ್ಮಿ, ನೀವ್ ಹೋಗ್ಬಿಟ್ ಬನ್ನಿ, ನಾನು ಅಲ್ಲಿಗೆ ಹೋಗ್ಬೇಕು. ಉಮಾ ನಿಂತ್ಕೋ, ಉಮಾ ಉಮಾ, ನೀನ್ ಬಾಯಿ ಮುಚ್ಕೊಂಡು ನಮ್ ಜೊತೆ ಬರ್ತೀಯೋ ಇಲ್ವೋ? ಏನಮ್ಮ ನಿನ್ ಗಲಾಟೆ? ಡ್ಯಾಡಿ ಪ್ಲೀಸ್, ನೀವಾದ್ರೂ ಮಮ್ಮಿಗೆ ಹೇಳಿ, ನಾನೊಂದು ಫಂಕ್ಷನ್ಗೆ ಹೋಗ್ಬೇಕು, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಸರಿ ಹೋಗವಂತೆ, ಒಂದ್ ಅರ್ಧ ಗಂಟೆ ನಮ್ ಜೊತೆ ಬಂದು ಹೋಗಮ್ಮ, ಅಲ್ಲಿ ಕೆಲ್ಸ ಇದೆ. ನನ್ ಕೈಯಿಂದಾನೇ ಆಗುವಂತ ಕೆಲ್ಸ ಅಲ್ಲಿ ಏನಿದೆ ಡ್ಯಾಡಿ? ಇದೇಮ್ಮ, ಅಲ್ಲಿ ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಆಮೇಲೆ ಬೇಕಾದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ನೀವ್ ಡ್ರಾಪ್ ಮಾಡೋದೇನ್ ಬೇಡ ಡ್ಯಾಡಿ, ನಾನ್ ಹೋಗ್ಬೇಕು, ನನ್ ಬಿಟ್ಬಿಡಿ ಪ್ಲೀಸ್. ಸರಿಮ್ಮ, ಒಂದ್ ಅರ್ಧ ಗಂಟೆ ನಮ್ ಜೊತೆ ಬಂದ್ಬಿಡು, ಆಮೇಲೆ ನಿನ್ನಿಷ್ಟ, ಎಲ್ ಬೇಕಾದ್ರೂ ಹೋಗುವಂತೆ. ಅರ್ಧ ಗಂಟೆ ಅಷ್ಟೇನಾ? ಸರಿ. ಆ ಉಮಾ, ನಿನ್ ಮೊಬೈಲ್ ಕೊಡು. ಯಾಕೆ? ಕೊಡಮ್ಮ, ಕೊಡ್ತೀನಿ. ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ? ಆಮೇಲೆ ಹೇಳ್ತೀನಿ, ಬಾ ರೆಡಿ ಬಾರೆ. ಗುರುಭ್ಯೋ ನಮಃ. ಶ್ರೀಮನ್ ವೆಂಕಟನಾಥಾಚಾರ್ಯ ಕವಿತಾರ್ಕೇಸರಿ ವೇದಾಂತಾಚಾರ ಮೇಸನಿ ದಾತಂ ಸದಾರುದೆ ಗುರುವಶ್ಚ ಗುರುವಶ್ಚ ನಮೋ ವಾಕೋ ಮಧಿಮೇ ಋಣೇ ಚ ತತ್ರೋತ ಜಗತಾಪತಿ ಸಶೇಷಾನಾಂ ಬುಧವರ. ಏನೋ ಗುಣ, ಉಮಾ ಬರ್ಲೇ ಇಲ್ವಲ್ಲೋ? ಅದೇ ಗೊತ್ತಾಗ್ತಾಯಿಲ್ಲಮ್ಮ, ಫೋನ್ ಸ್ವಿಚ್ ಆಫ್ ಮಾಡಿದಾಳೆ. ಅವಳು ಯಾವತ್ತೂ ಈ ರೀತಿ ಮಾಡ್ದವಳಲ್ಲ, ಏನಾಯ್ತೋ ಏನೋ ಗೊತ್ತಿಲ್ಲ. ಯೋಚನೆ ಮಾಡುವಂಥದ್ದು ಏನೂ ಆಗಿರೋದಿಲ್ಲ ಬಿಡು, ಸ್ವಲ್ಪ ಲೇಟ್ ಆದರೂ ಬಂದೇ ಬರ್ತಾಳೆ. ಮೊದಲು ಈ ಕಡೆ ಗಮನ ಕೊಡಪ್ಪ. ಗುಡ್ ಮಾರ್ನಿಂಗ್ ಮಿಸ್ಟರ್ ದಾಸ್. ಗುಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಮೈ ವೈಫ್ ಅನಸೂಯ. ನಮಸ್ತೆ. ನನ್ನ ಮಗಳು ಉಮಾ. ಹಲೋ, ಟೇಕ್ ಯುವರ್ ಸೀಟ್. ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಹಾಂ, ರೆಡಿ ಇದೆ ಸರ್. ಅಗ್ರಿಮೆಂಟ್ ನೀವು ಒಂದ್ಸಲ ಓದ್ ಸೈನ್ ಮಾಡಿದ್ರೆ ಇಟ್ಸ್ ಎನಫ್ ಐ ಥಿಂಕ್. ಮಿಸ್ಟರ್ ರಘುನಾಥ್, ಓದ್ದೆ ಸೈನ್ ಮಾಡ್ತಾ ಇದ್ದೀರಾ? ಪೇಪರ್ಸ್ ನೀವು ರೆಡಿ ಮಾಡಿದ್ದೀರಾ, ನಾನು ನೋಡೋದಕ್ಕೆ ಏನಿದೆ? ತಗೋ, ಇದಕ್ಕೆ ಸೈನ್ ಮಾಡು. ಉಮಾ, ಸೈನ್ ಮಾಡು. ಯಾಕೆ? ಹೇಳ್ತೀನಿ, ನೀನು ಸೈನ್ ಮಾಡು. ಏನ್ ನಡೀತಾ ಇದೆ ಇಲ್ಲಿ? ನಮ್ಮ ಮನೆ ಫ್ಯಾಕ್ಟರಿ ಎಲ್ಲ ಮಾರಾಟ ನಡೀತಾ ಇದೆ. ಯಾಕೆ? ಏನಾಯ್ತು ಇದಕ್ಕಿದ್ದಾಗ? ಏನಿದೆಲ್ಲ ಇದಕ್ಕೆಲ್ಲ? ನೀನೇ ಕಾರಣ. ಎಸ್, ನೀನೇ. ನೋಡು, ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಸೈನ್ ಮಾಡು. ನನಗೆ ಯೋಚನೆ ಮಾಡಕ್ಕೆ ಅಟ್ಲೀಸ್ಟ್ ಒಂದ್ ನಿಮಿಷ ಟೈಮ್ ಕೊಡಿ ಡ್ಯಾಡಿ, ಪ್ಲೀಸ್. ಉಮಾ, ಏ ಉಮಾ. ಮಿಸ್ಟರ್ ರಘು, ಶೀಸ್ ರೈಟ್. ಯೋಚನೆ ಮಾಡಲಿ ಬಿಡಿ, ಅಂಥ ಅರ್ಜೆಂಟ್ ಏನಿಲ್ವಲ್ಲ. ಉಮಾ, ಎಲ್ಲಿದ್ಯಾ? ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ನಾವೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದೀವಿ. ನಾನು ಅಲ್ಲಿಗೆ ಬರ್ತಾ ಇದ್ದೆ ಕಣೋ, ಆದ್ರೆ ಮಮ್ಮಿ ಡ್ಯಾಡಿ ಸಡನ್ ಆಗಿ ನಾನು ಯಾವುದೋ ಆಫೀಸಿಗೆ ಕರ್ಕೊಂಡು ಬಂದಿದ್ದಾರೆ. ಆಫೀಸ್ಗ? ಯಾವ ಆಫೀಸು? ಒಂದ್ ನಿಮಿಷ ಇರು. ಹೋಗಪ್ಪ, ನಿಮ್ ತಾಯಿ ಹತ್ರ ಆಶೀರ್ವಾದ ತಗೊಳಪ್ಪ. ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಗುಣ. ನಮ್ ಫ್ಯಾಕ್ಟರಿ ಮನೆ ಎಲ್ಲ ಮಾರ್ತಾ ಇದ್ದಾರೆ. ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಗುಣ. ಬೇಗ ಬಂದು ನನ್ ಕರ್ಕೊಂಡು ಹೋಗೋ ಪ್ಲೀಸ್. ಕಾಯ್ತಿರ್ತೀನಿ, ಕೊಡಿ ಇಲ್ಲಿ. ಕಾಯ್ತಾ ಇದ್ದಾರೆ, ಬಂದು ಸೈನ್ ಮಾಡು. ಅಮ್ಮ, ಉಮಾ ಏನ್ ಹೇಳುವ? ಉಮಾ ಯಾಕೋ ತುಂಬಾ ಗಾಬರಿಲಿದ್ಲು ಕಣೋ. ನನ್ಗೆ ಇದ್ಯಾರ ಮನೆ? ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇನ್ನು ಮುಂದೆ ಇದೇ ನಮ್ಮನೆ. ಮನೆ ಬದಲಾದ್ರೆ ಮನಸ್ಸು ಬದಲಾಗತ್ತೆ, ಗ್ರಹಚಾರನೂ ಬದಲಾಗತ್ತೆ ಅಂತ ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಮಮ್ಮಿ, ನನ್ನ ಯಾಕೆ ಈ ತರ ಹಿಂಸೆ ಮಾಡ್ತಿದ್ದೀರಾ? ಮರ್ಯಾದೆಗೋಸ್ಕರ. ಮರ್ಯಾದೆ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲ. ನನ್ನ ಮಗಳು ಚೆನ್ನಾಗಿ ಓದಿ ಅಂತ ಕಾಲೇಜ್ ಕಳ್ಸಿದ್ರೆ ಅದ್ ಯಾವ ಜೊತೆನೋ ಊರ್ಸದ ಹೋಗಿದ್ಯಾ? ನನ್ನ ಮಗಳು ಗದರ್ಸೋದು ನನ್ಕೋತಾಳೆ? ಬೈದ್ರೆ ಭಯ ಪಡ್ತಾಳಿದ್ದ ಪ್ರೀತಿನ ಸಾಕಿದ್ದಕ್ಕೆ
ನನಗೆ ಮೋಸ ಮಾಡಿದೆ ನೀನು, ಮೋಸ ಮಾಡಿದೆ ನೀನು. ಅದಕ್ಕ ನೀವ್ ಹೀಗ್ ಮಾಡ್ತಾ ಇರೋದು? ನಾವ್ ಪ್ರೀತಿಸ್ತಿದೀವಿ. ಆ ಪ್ರೀತಿನೇ ನಿನ್ ಕುತ್ತಿಗೆ ನನ್ ಕುತ್ತಿಗೆ ಬಂದಿರೋದು. ಇನ್ಮೇಲೆ ಆಮನ್ಲೆ ಇದ್ರೆ ಆ ಕೇಶವ ರೆಡ್ಡಿ ನಮ್ಮ ಮೂರ್ ಜನ ಹೆಣನ ಮಲಗಿಸ್ತಾನೆ. ಯಾವ ಕೇಶವ ರೆಡ್ಡಿ ನಮ್ಮನ್ ಯಾಕೆ ಸಾಯಿಸ್ತಾನೆ? ಅವನ ತಮ್ಮ ಬಾಬು ರೆಡ್ಡಿನ ನೀವು ಸಾಯಿಸ್ತಾರಲ್ಲ ಅದಕ್ಕೆ. ಬಾಬು ರೆಡ್ಡಿನ ಸಾಯಿಸಿದ್ ನಾವಲ್ಲ, ಅವನನ್ ಬೇರೆ ಯಾವನೋ ಬಂದ್ಬಿಟ್ಟು ಸಾಯಿಸ್ಬಿಟ್ಟು ಹೋದ. ಏ, ನೀನ್ ಹೇಳೋ ಮಾತನ್ನ ಮಗಳನ್ನ ಮಮತೆಯಿಂದ ನಾನ್ ಕೇಳ್ಬೋದು ಕಣೆ. ಆದ್ರೆ ಆ ಕೇಶವ ರೆಡ್ಡಿ ಕೇಳ್ತಾನ, ಈ ಬಾಬು ರೆಡ್ಡಿ, ಕೇಶವ ರೆಡ್ಡಿ, ಗೋಲ್ಡ್ ರೆಡ್ಡಿ ಯಾರು ಅಂತ ಗೊತ್ತಾ ನಿನಗೆ? ಮನುಷ್ಯ ರಕ್ತ ಮಾಂಸದಿಂದ ಮನೆ ಕಟ್ಕೊಂಡು ಬದುಕ್ತಾ ಇರೋ ನರ ರಾಕ್ಷಸರು. ಉಮಾ, ನೀನೇ ನಮ್ ಪ್ರಾಣ, ನೀನಿಲ್ದೆ ನಮ್ಗೇನು ಇಲ್ಲಮ್ಮ. ನಿನ್ನ ಉಳಿಸ್ಕೊಳಕ್ಕೋಸ್ಕರ ಆರ್ ಕಾಸಿನ ಆಸ್ತಿನ ಮೂರ್ ಕಾಸಿಗೆ ಮಾರಿದ್ದಾರೆ ಕಣೆ. ಆಸ್ತಿ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ತೀನಿ. ನನ್ನ ಮಗಳ ಜೀವಕ್ಕೆ ಏನಾದ್ರೂ ಆದ್ರೆ ನನಗೆ ಹಾಗಮ್ಮ ಬದುಕಿರ್ಲಿ. ಹಾ ನೋಡು, ಇನ್ನೊಂದು ಎರಡು ತಿಂಗಳಲ್ಲಿ ವೀಸಾ ರೆಡಿ ಮಾಡ್ತೀನಿ. ಸ್ವಿಟ್ಜರ್ಲೆಂಡ್ ಹೋಗ್ಬಿಟ್ಟು ನೆಮ್ಮದಿಯಾಗಿರೋಣ. ಅಲ್ಲಿವರೆಗೂ ಈ ಮನೆಯಿಂದ ಹೊರಗೆ ಕಾಲಿಡ್ಕೊಡ್ದು ಹೋಗು. ಉಮಾ, ಹಲೋ ಗುಣ, ನಮ್ ಡ್ಯಾಡಿ ನನ್ ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಕಣೋ. ಅದ್ ಯಾರು ಕೇಶವ್ ರೆಡ್ಡಿ ಅಂತೆ, ನಮ್ಮನ್ ಸಾಯಿಸ್ತಾರಂತೆ. ಏನೇನೋ ಹೇಳಿ ಹೆದರಿಸ್ತಾ ಇದ್ದಾರೆ ಕಣೋ. ಯಾರದು ಉಮಾ, ಯಾಕಂತೆ? ಉಮಾ ಉಮಾ, ನಾವ್ ಪಿಕ್ನಿಕ್ ಹೋದಾಗ ಬಾಬು ರೆಡ್ಡಿ ಅನ್ನೋನನ್ನ ಬೇರೆ ಯಾವನೋ ಬಂದ್ ಸಾಯಿಸ್ದ ಅಲ್ವಾ? ಹೌದು. ಇಲ್ವಂತೆ, ಬಾಬು ರೆಡ್ಡಿ ನಾವೇ ಸಾಯಿಸಿದ್ವಂತೆ. ಉಮಾ, ನಿನಗೆ ಎಲ್ಲಿದ್ಯಾ? ಉಮಾ ಬಾಗಲ್ ತೆಗೆಮ್ಮ. ನಾನ್ ಎಲ್ಲಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ಕಣೋ. ಬೇಗ ಬಾರೋ ಗುಣ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಪ್ಲೀಸ್. ಉಮಾ, ನಾನ್ ಬರ್ತೀನಿ, ಧೈರ್ಯವಾಗಿರು. ಉಮಾ ಬಾಗಲ್, ಬೇಗ ಬಾಗುಣ, ಕಾಯ್ತಿರ್ತೀನಿ. ಕೊಡಲಿ ಅನ್ಸೂಯ, ಇವಳು ರೂಮಿಂದ ಆಚೆ ಬರ್ತಾ ನೋಡ್ಕೊ. ಸುಲಭವಾಗಿ ಸಿಕ್ಕಲ್ಲ ಕಣ, ಆತರ ಸಿಕ್ಕಿದ ಯಾವುದು ಶಾಶ್ವತವಾಗಿ ಉಳಿಯಲ್ಲ. ಈ ಪ್ರೀತಿ ಪ್ರೇಮ ಅನ್ನೋ ಕಡೆ ಇದೆಲ್ಲ ಸಹಜ ಅಲ್ವೇನೋ? ನಿಜವಾದ ಪ್ರೀತಿ ಮಾಡೋರಿಗೆ ಕಣೋ ಇಷ್ಟೆಲ್ಲ ಕಷ್ಟ ಬರೋದು? ಇಷ್ಟೆಲ್ಲ ಕಷ್ಟ ನೆದರಿಸಿ ನಿನ್ ಪ್ರೀತಿನ ನಿನ್ ಗೆಲ್ತಿ ಅನ್ನೋ ನಂಬಿಕೆ ನನಗಿದೆ. ನಾನ್ ನಿನ್ ಜೊತೆ ಇದೀನಲ್ವ ಕಂದ? ಏನ್ರೋ ಏರಿಯಾ ಎಲ್ಲ ಸತೋದೋರ್ತಾರ, ಸೈಲೆಂಟ್ ಆಗಿದೆಯಲ್ಲ. ಇಲ್ಲೊಂದ್ ಕ್ಲಬ್ಬು, ಪಬ್ಬು, ಡಿಸ್ಕೋತೆಕ್ಕು, ಡಾಬಾ ಎಲ್ಲ ಹುಟ್ಟಿ ದುಂಬಿ ಹರ್ಸೋದು ಯಾವಾಗ್ರೋ ಅಣ್ಣ? ಅದನ್ನೆಲ್ಲ ನೀವೇ ಹುಟ್ಟ ಹಾಕ್ಬೇಕಣ. ಹುಟ್ಸನ ಹುಟ್ಸನ ಹುಟ್ಸನ, ಅದಕ್ಕೆ ಅಲ್ವಾ ಈ ಗೋಲ್ಡ್ ರೇಟ್ ಇರೋದು. ಕರೆಕ್ಟ್ ಹೇಳಿದೆ ಅಣ್ಣ.
ಅದೇ ಸೈಟ್ ಅಲ್ವನ್ರಪ್ಪ. ಹೌದಣ್ಣ, ಆ ಕೆಲಸಗಳು ಜೋರ ನಡೀತಾವೆ, ರೇಟುಗಳು ಕೇಳ್ಬಿಟ್ರಪ್ಪ. ಬಾರ ಇಲ್ಲಿ ನಾನ ಹೂ ಕಂಡು ನೀನೇ ಬಾರ. ಒಂದ್ ನಿಮಿಷ ಬರ್ತೀನಿ ಬೇಬಿ, ಕೆಲಸ ಮಾಡ್ರಪ್ಪ. ಹೇಳ ಏನ್ರಪ್ಪ? ಯೋ ಈ ಸೈಟ್ ರೇಟ್ ಎಷ್ಟು ಹೇಳಯ್ಯ? ಯಾಕೆ? ಯೋ ಅಣ್ಣ ಕೇಳ್ತಾರೆ ಹೇಳ. ತುಂಬಾ ಹಿಂದೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿದ್ದು, ಹತ್ತತ್ರ 100,000 ಆಗಿತ್ತು ಅವಾಗ. ಅಷ್ಟೇ? 100,000? ಹೌದು. 75,000 ಕೊಡ್ತೀನಿ ಬಿಡ್ಬಿಡ ಸೈಟ್ನ. ನೀವು ಏನ್ ಮಾತಾಡ್ತಾ ಇದ್ದೀರಾ? ನಾವಾಗ್ಲೇ ಇದಕ್ಕೆ 1,00,000 ಕೊಟ್ಟಿದ್ದೀವಿ. ಅಲ್ಲ ತಾಯಿ, ನೀವು 10 ತಗೊಂಡಿದ್ದೀರಾ, ಅದಕ್ಕೆ ನೀವು 1,00,000 ಕೊಟ್ಟಿದ್ದೀರಾ. ಈಗ ನೀವು ತಗೊಂಡ ಎಷ್ಟು ವರ್ಷ ಆಯ್ತು? ಹಳೇದಾಗಿಲ್ವಾ? ಅದಕ್ಕೆ ನಾನು 75,000 ಕೊಡ್ತೀನಿ ಅಂತ ಹೇಳಿದ್ದು ನೇ ಅಲ್ವಾ? ನಾವ್ ಈ ಸೈಟ್ ಮಾರೋದಿಲ್ಲ, ನಾವ್ ಆಶ್ರಮ ಕಟ್ತಾರೋದು ನಿಮಗೆ ಕಾಣ್ತಾ ಇಲ್ವಾ? ಕಣ್ಣಿಗೆ ಕಾಣಿಸುತ್ತೆ ಈ ಜಾಗದಲ್ಲಿ ಮಠ ಕಟ್ಟಕ್ಕೆ ಆಶ್ರಮ ಕಟ್ಟಕ್ಕೆ ನಿಮ್ಮ ಮನೆಯಲ್ಲಂತೂ ಬರ್ದಿಲ್ಲ. ಯಾರ್ರಿ ನೀವು? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ರಲ್ಲ, ಏನ್ ತಲೆಗಿಲ್ಲ ಕೆಟ್ಟಿದ್ಯಾ? ಬಾಯಲ್ಲಿ ಇಷ್ಟೊತ್ ಮಾತಾಡಿದ್ ಇವತ್ತೆ. ಅದೆಲ್ಲ ಬಿಡು, ಅಗ್ರಿಮೆಂಟ್ ಯಾವತ್ ಮಾಡ್ಕೊತೀಯ? ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಗಿಕೊಂಡ್ ಮಡ್ಗಿದ್ಯಾ? ಪೇಮೆಂಟ್ ಕ್ಯಾಶ್ ಗಳಲ್ಲಿ ಮಾಡ್ಕೋತೀಯೋ ಚೆಕ್ಗಳಲ್ಲಿ ಮಾಡ್ಕೋತೀಯೋ? ಆ ರೀ ಸ್ವಾಮಿ, ಕೊಡಲ್ಲ ಅಂದ್ಮೇಲೆ ಮುಗೀತು, ತಲೆ ತಿನ್ಬೇಡಿ ಹೋಗಿ. ಹ್ಮ್, ತಪ್ಪು ತಪ್ಪು ತಪ್ಪು, ತಲೆ ತೆಗೆದ ಮೇಲೆ ಪ್ರೇಮ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನೀನು ಏಯ್ ಅಂತಂದ್ರೆ ಇಲ್ಲಿ ಏನು ಅಲ್ಲಾಡಲ್ಲ. ಈಗ ನೋಡು, ನಾನಂತೀನಿ ಮಗನ ಬಾಯಿ ಕಾಕ್ ತುಳಿದು ಬಿಡ್ತೀನಿ. ಇನ್ನೊಂದ್ಸರಿ ನನ್ನ ಸೈಡ್ ಕಡೆ ತಲೆ ಹಾಕ ಬಿಡು ನೀನು. ನೋಡಿ ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ಹೋಗ್ತೀನಮ್ಮ, ಹೋಗ್ತೀನಮ್ಮ, ಹೋಗೋಣರಪ್ಪ, ಹೋಗ್ತೀನಮ್ಮ. ಏ ದಿನ ಬರ್ತೀನಿ, ಗುಣ ಯಾರು ಇವರೆಲ್ಲ? ಯಾಕೋ ಇವ್ರಿಗೆಲ್ಲ ನಮ್ಮೇಲೆ ಹಿಂಗೆ? ನಮಸ್ಕಾರ ಸರ್. ನಮಸ್ತೆ ಸರ್. ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಯಾವ ವಿಷಯದ ಬಗ್ಗೆ? ಸರ್, ನಾವೊಂದು ಆಶ್ರಮ ಕಟ್ತಿದ್ದೀವಿ. ಗುಡ್, ವೆರಿ ಗುಡ್, ಬಹಳ ಸಂತೋಷ, ಕಟ್ಟಿ. ಆದ್ರೆ ನಾವು ಆಶ್ರಮ ಕಟ್ಬೇಕಂತಿರೋ ಸೈಟ್ಗೆ ಗ್ಯಾಂಗ್ ಕಟ್ಕೊಂಡ್ಬಂದು ಗಲಾಟೆ ಮಾಡ್ತಾರೆ ಸರ್. ಯಾವ ಅಂದ್ರೆ ಒಂದು ಕಚ್ಚಡ ನನ್ನ ಮಗ, ನೀವೊಂದು ಕಂಪ್ಲೇಂಟ್ ಕೂಡ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಅವನ ಹೆಸರು ಗೋಲ್ಡ್ ರೆಡ್ಡಿ ಅಂತ ಸರ್. ಗೋಲ್ಡ್ ರೆಡ್ಡಿನಾ? ನಿಮ್ಗೆ ಗೊತ್ತಾ ಸರ್ ಅವನು? ಗೊತ್ತು ರೀ ಗೊತ್ತು, ಅವನು ಯಾರಿಗ್ರಿ ಗೊತ್ತಿಲ್ಲ? ಹೋಗಿ ಹೋಗಿ ಎಂತ ಕೆಲಸ ಮಾಡ್ಕೊಂಡಿದ್ದೀರಿ ರೀ? ನಿಮ್ಗೆ ಬುದ್ಧಿ ಗಿದ್ದು ಇದೆಯನ್ರಿ? ಅವನು ಯಾಕೆ ಎತ್ತರ ಹಾಕೊಂಡ್ರಿ? ಯಾಕೆ ಸರ್? ನೋಡ್ರಿ, ನಿಮ್ ಸೈಟ್ ಮೇಲೆ ಆ ಗೋಲ್ಡ್ ರೆಡ್ಡಿ ಕಣ್ ಬಿದ್ದಿದೆ ಅಂದ್ರೆ ಮೊಗದು ಹೋಯ್ತು. ನಾವು ಕೊಡಲ್ಲ ಅಂದ್ರೆ ಏನ್ ಮಾಡ್ತಾನೆ ಸರ್? ಕಿತ್ಕೊಂತಾನ್ರಿ. ನೋಡ್ರಿ, ನೀವು ಬದುಕಿದ್ರೆ ಎಲ್ಲೋ ಒಂದ್ ಕಡೆ ಸೈಟ್ ತಗೊಂಬೋದು, ಸೈಟ್ಗಿಂತ ಮುಖ್ಯ ನಿಮ್ ಪ್ರಾಣ ಅಲ್ವೇನ್ರಿ? ನೀವು ಹೇಳೋದ್ ನೋಡಿದ್ರೆ ಸಭ್ಯಸ್ಥರು ಸಮಾಜದಲ್ಲಿ ಬದುಕೋ ಹಾಗೆ ಇಲ್ಲ. ಅಂದ್ರೆ ಕಂಪ್ಲೇಂಟ್ ಫೈಲ್ ಮಾಡ್ಲೇಬೇಕು. ಹೌದು ಸರ್. ಒಂದ್ ನಿಮಿಷ. ಹಲೋ ಸರ್, ಸ್ಟೇಷನ್ ಇಂದ ದಯಾಳ್ ರಾಣೆ ಮಾತಾಡ್ತಾ ಇದ್ದೀನಿ ಸರ್. ಏನ್ರಿ ಇನ್ಸ್ಪೆಕ್ಟರ್ ದಯಾಳ್ ರಾಣೆ? ಸರ್, ಗೋಲ್ಡ್ ರೆಡ್ಡಿ ಅವ್ರ ಮೇಲೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ, ತಗೊಳ್ಳ ಸರ್. ಏನು ಗೋಲ್ಡ್ ರೆಡ್ಡಿ ಮೇಲೆ ಕಂಪ್ಲೇಂಟ? ಬಂದವನ ಹಿಂದೆ ಎಷ್ಟು ಜನ ಇದಾರ್ರಿ? ಯಾರು ಇಲ್ಲ ಸರ್, ಒಬ್ಬನೇ ಬಂದಿದ್ದಾರೆ. ಬಂದಿರೋನಿ ಅವನು ಬದುಕ ಕಾಸು ಇಲ್ದಿರೋನು ಅನ್ಸುತ್ತೆ. ಬುದ್ಧಿ ಹೇಳಿ ಕಳಿಸ್ರಿ, ಇಲ್ಲ ಅಂದ್ರೆ ಅನಾಥ ಹೆಣ ಮಹಾಜರ್ ಮಾಡೋದಕ್ಕೆ ನೀವೇ ಹೋಗ್ಬೇಕಾಗುತ್ತೆ. ಸರ್, ಈಗ ಫೈನಲ್ ನಾನು ಏನ್ ಮಾಡ್ಲಿ ಸರ್? ಅಂತವ್ರ ಕಂಪ್ಲೇಂಟ್ ನ ಕಸ್ತು ಬುಟ್ಟಿ ಹಾಕೋದು ನಿಮ್ಗೆ ಹೊಸ್ತೇನ್ರಿ? ಓಕೆ ಸರ್. ನೋಡ್ರಿ, ನಿಮ್ ಕಂಪ್ಲೇಂಟ್ ತಗೊಳಕ್ ಆಗಲ್ಲ. ಯಾಕೆ ಸರ್? ಯಾಕೆ ಅಂದ್ರೆ ಅದು ನಮ್ ಲಿಮಿಟೇಷನ್ ಬರೋದಿಲ್ಲ. ಸರ್ ಸರಿ, ನೀವು ಹೊರಗೆ ಸರ್. ಅಯ್ಯ ಹೋಗ್ರಿ ಹೋಗಿ. ಕಂಪ್ಲೇಂಟ್? ಈ ಗೋಲ್ಡ್ ರೆಡ್ಡಿ ಮೇಲೆ FIR ಗಳು? ಏ ನನ್ ಮೇಲೆ ಕಂಪ್ಲೇಂಟ್ ತಗೊಳ್ಳ ಪೊಲೀಸ್ ಸ್ಟೇಷನ್ ಈ ಸಿಟಿಲಲ್ಲ, ಇಡೀ ಸ್ಟೇಟ್ ಅಲ್ಲೇ ಇಲ್ಲ. ಅದ್ ನೋಡಲ್ಲ, ಗೋಡೆ ಬಿದ್ದೋಗಿದ್ದು ಪೊಲೀಸ್ ಸ್ಟೇಷನ್ ಮಾಡ್ಲು ಹುಡುಗಿ ತರ ರೆಡಿ ಮಾಡ್ಕೊಂಡು ಪಟಾಯಿಸ್ಕೊಂಡು ಉಡಾಯಿಸ್ಕೊಂಡು ಆಟ ಆಡ ಅಡ್ಡ ಮಾಡ್ಕೊಂಡು ರೆಡ್ಡಿ ಮೇಲೆ ಆ ಕಂಪ್ಲೇಂಟ್. ನನ್ ಕನ್ಸಲ್ ನೆನ್ಸ್ಕೊಂಡ್ರೆ ಅಪ್ಸ್ಕೊಂಡೋಗ ಚೆನ್ನ ಕೊಡೋಕ. ಏ ಮಾ ಎಂ ತೋಡ ನೋಡ, ನನ್ ನಾಲ್ಗೆ ಸರಿ ಇಲ್ಲ. ಇನ್ ಎರಡ್ ನಿಮಿಷ ನಿಂತಿದ್ರೆ ಟೆನ್ಷನ್ ಆಗಿ ಸತೋಗ್ತೀಯ. ನಿನ್ ಸೈಟ್ಗೆ ರೇಟ್ ಕಟ್ಟಿದ್ದೀನಿ,
ನಿನ್ ಬಾಡಿಗೆ ಢಂಕಣಕ್ಕನ ಢಂಕಣಕ್ಕನ ಬಿದಿರು ಮೋಟ್ ಕಟ್ಟಬಾರ್ದು ಅನ್ನಂಗಿದ್ರೆ ಕಳ್ಸ್ಕೊ, ಮನ್ಗೋಗ್ಬಿಟ್ಟು ಬಾಚ್ಕೋ, ಹೋರ ಹೋಗ. ಏ ಏನಂಗ್ ಗುರ ಆಯ್ತಾ ಒದ್ದಮ್ಮ, ಹೋಗ ನೀ ಅಪ್ಪ. ಮರ್ಯಾದಸ್ತ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಉಮಾ, ನನ್ನ ಜೀವ, ನಾನು ಇಲ್ದೆ ಬದುಕೋ ಶಕ್ತಿ ಅವಳಿಗಿಲ್ಲ. ನಮ್ ಪ್ರೀತಿ ಗಡ್ಡ ಬರಬೇಡಿ. ನೀನು ಪ್ರೀತಿಗೋಸ್ಕರ ನಾವೆಲ್ಲ ಸಾಯ್ಬೇಕಾ? ಬೇಕಾದ್ರೆ ನೀನ್ ಸಾಯಿ. ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಸರ್, ಅದನ್ನ ಯಾರಿಂದನು ತಪ್ಸಕ್ಕಾಗಲ್ಲ. ನನ್ನ ಕೊನೆ ಉಸಿರಿರೋರಿಗೂ ಉಮಾನ್ ಪ್ರೀತಿಸ್ತೇನೆ, ಅವಳು ನನ್ನ ಪ್ರೀತಿಸ್ತಾಳೆ. ನಿನ್ನನ್ನು ಪ್ರೀತಿ ಮಾಡಿದ್ರೆ ಉಮಾ ಸುಖವಾಗಿರ್ತಾಳೆ ಅನ್ಕೊಂಡಿದ್ಯಾ? ಸುಖವಾಗಿ ಇಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಕಣೋ. ಮಿಸ್ಟರ್ ರಘುನಾಥ್, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅರ್ಹತೆ ನಿಮಗಿಲ್ಲ. ನೋಡಪ್ಪ, ನಾನು ನಿನ್ನ ತಾಯಿ ಹಾಗೆ ಕೇಳ್ಕೊತಾ ಇದ್ದೀನಿ. ನಮಗೆಷ್ಟು ನೋವು ಕೊಡಬೇಡ. ಮಗಳು ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ, ಹೊತ್ತು ನಮ್ಮ ಕಣ್ ಮುಂದೆ ಸಾಯ್ಲಿ ಅಂತಲ್ಲ. ಇವತ್ತವರೆಗೂ ನಮ್ಮನ್ನ ಕಾಪಾಡೋ ದೇವ್ರ ಕೈ ಮುಗಿತಿದ್ದೆ. ದಯವಿಟ್ಟು ನಮ್ಮ ಮಗಳನ್ನ ಬಿಟ್ಬಿಡಪ್ಪ. ಇವತ್ತು ನೀನಕ್ಕೆ ಇವನ್ ಕಾಲಕ್ಕೆ ಬೀಳ್ತೀಯಾ ನೋಡು. ಸತ್ತೋಗ್ತೀನಿ.
ಹೇಳೋದನ್ನ ಅರ್ಥ ಮಾಡ್ಕೊ. ಇವತ್ತು ಬದುಕು ಅನ್ನೋದು ಭಾವನೆಗಳ ಮೇಲಿಲ್ಲ, ನನ್ನನ್ನು ಮರ್ತ್ಬಿಡು. ಇನ್ನೊಂದ್ಸತಿ ಹೇಳು. ನನ್ನನ್ನು ಮರ್ತ್ಬಿಡು. ಸಮಾಧಾನ ಮಾಡ್ಕೋ, ಈಗ ನಮಗ್ ನಾವೇ ಧೈರ್ಯ ತಂದ್ಕೋಬೇಕು. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವಷ್ಟು ಒರಟಾಗಿ ನಡ್ಕೋಬಾರ್ದಾಗಿತ್ತು ಅವಳ ಹತ್ರ. ಅವಳು ಹೃದಯ ತುಂಬ ಗುಣ ಪ್ರೀತಿನ ತುಂಬಿಕೊಂಡಿದ್ದಾಳೆ. ನಾನು ಹಂಗೆ ನಡ್ಕೊಳ್ಳಿಲ್ಲ ಅಂದ್ರೆ ಅವಳು ಅಷ್ಟು ಸುಲಭ ಅವನು ಮರೆಯೋದಿಲ್ಲ. ಅನ್ನ ಬೇಡ ತಾಯೇ, ನಿನ್ ಪ್ರಾಣ ಬೇಕು. ಅಮ್ಮ ಮುದ್ದು ಅಮ್ಮ, ಮುದ್ದು ಮುದ್ದು ಅಮ್ಮ ಕರೀತಾವಳೆ. ಬಾರಲೇ ನಿಲ್ಸೋ, ಗಾಡಿ ನಿಲ್ಸೋ. ಅರೆ, ಜಿಂಕೆ ತರ ಓಡ್ತಾ ಇದೆಯಲ್ಲ ಅಮ್ಮ. ನಿಮ್ಮ ಅಮ್ಮಲ್ಲಿ ಸೇಫ್ ಆಗವಳೆ. ಬಾ ಬಾ.
ಮೆತ್ತಗ್ರ ನಿಮ್ಗ ಗಂಡಸ್ರ ಹೆಂಗಸ್ರು ಡಿಫ್ರೆನ್ಸ್ ಇಲ್ಲ ಗೊತ್ತಾಗಲ್ಲ. ಆ ಅಮ್ಮನಗ ರಟ್ಟಿಗಳನ್ನಾಗಲ್ಲ. ಬಿಡ ಕೈ ಬಿಡ. ನೀವು ಸರಿ ತಾಯೇ ಬಾತಾಯಿ ಬಾಯ್ತ. ಅಯ್ಯೋ ರಟ್ಟಿಗಳನ್ನ ನೋವು ಮಾಡ್ಬಿಟ್ರ ಅಮ್ಮ ನನ್ ಮಕ್ ಪರಿಚಯ ಮರ್ತಿಲ್ಲ ಅನ್ಕಣತ್ತೆ. ಶಕ್ತಿಮಾನ್ ನಿನ್ ಕಾಲುಗಳಲ್ಲಿ ಶಕ್ತಿ ಇದ್ರೆ ಮ್ಯಾಲ್ಕೆ ಮ್ಯಾಲ್ಕ್ ಬಾ ಬಾ. ನನ್ ತಾಯಿ ಬಿಟ್ಬಿಡ್ರು ಅಂತವ್ರೆ. ಏನ್ ಮಾಡಿ ತಾಯಿ, ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ನನ್ ತಮ್ಮನ್ ತಂಟೆಗ್ ಬರ್ತಿದ್ರೆ ನಾ ಬಿಟ್ಬಿಡ್ತಾ ಇದ್ದೆ. ನೋಡ್ ತಾಯಿ, ಬಾಜಿಗ್ ಬಿದ್ದ ಹೆಂಗಸ್ರನ್ನ ಅಂಬೋ ಅನ್ಸೋದು ನಮ್ ಸಂಪ್ರದಾಯ ಏನ್ರಪ್ಪ. ಈಗ ನನ್ ಮನ್ಸೆಲ್ಲ ವಾಂಗಿ ಬಾತು, ಚೌಚ ಬಾತು, ಆ ಬಾತು, ಈ ಬಾತು ಎಲ್ಲ ಹಾಕಿ ಮಿಕ್ಕಿ ಉಳಿದಿರೋದು ಒಂದೇ ಬಾತ್, ವಾಂತಿ ಬಾತ್. ನೀನ್ ಮಕ್ಕೆ ಸೈಟಿನ ವಿಚಾರಕ್ಕೆ ತೊಡೆ ತಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ? ಹ್ಮ್ ತಟ್ಟ ಹಂಗೆ ಅವಾಗ. ನಿನ್ ಮಗ ಫೋನುಗಳು ಮಾಡ್ತಾವನೆ ಕೇಳ್ಬಿಟ್ಟ. ಅಯ್ಯೋ ನನ್ ತಮ್ಮನ್ ತಂದ್ಕೊಂಡ್ರ ಪ್ಲೀಸ್ ಕರ್ಕೊಂಡ ಬಿಟ್ಬಿಡ್ರ. ಓರ ಕರ್ಕೊಂಡ ಹೋಗ್ರ ತಮ್ಮನ್ ಕಿತ್ಕೊಂಡಿದ್ ಕಷ್ಟಕ್ಕೆ ತಾಯಿನ ಕಿತ್ಕೊತಾ ಇದ್ವಿ ಅಷ್ಟೇ. ಹೋಗ್ರ ತಗೊಬಿಡ್ರ ಹೋಗಿ. ತಾಯಿಗೆ ಏನಾಗಲ್ಲಪ್ಪ, ನಿನ್ ತಾಯಿ ಮಹಾ ತಾಯಿ. ಮನಗೋಗ್ ನೋಡು, ರೆಸ್ಟ್ಗಳು ತಗತಿರ್ತಾರೆ, ನೀನ್ ಹೋಗು. ಆಪರೇಷನ್ ಅಂದ್ರೆ ಹಿಂಗಿರ್ಬೇಕು. ತೆಂಗಿನಗಡೆ ಒಂದ್ ಇಂಚ್ ಕುಯ್ದುಬಿಟ್ರೆ ಕೂತ್ಕೊಳ್ಳಕ್ಕಾಗ ನೋಡಿದ್ಮೇಲೆ ಅವನ ಎಕ್ಸ್ಪ್ರೆಷನ್ ಸಿನಿಮಾ ಸ್ಕೋಪ್ ಆಗ್ಬಿಡುತ್ತೆ. ಎಕ್ಸ್ಪ್ಲೋರ್ಡ್ ಆಯ್ತಾನ ನೋಡೀಗ. ಹೋಗಿ ನೋಡೋಗ. ಸ್ವಲ್ಪ ಅಳು ಉಳಿಸ್ಕೊಳಮ್ಮ, ಇನ್ನು ದಾರಿ ಉದ್ದಕ್ಕೂ ಬೇಕು.
ಕೇಳೋಣ ಬನ್ರಿ. ಉಮಾ ಡ್ಯಾಡಿ ಹೇಳಮ್ಮ. ಕಾಫಿ ಕುಡಿತೀಯ ಮಗಳೇ? ಬೇಡ ಮಮ್ಮಿ. ಮತ್ತೇನ್ ಬೇಕು ಹೇಳಮ್ಮ. ಗುಣ, ನನ್ನ ಗುಣ ಬೇಕು. ಏನಮ್ಮ ಇಷ್ಟೆಲ್ಲ ಆದ್ಮೇಲೆ ಅವ್ನು ಮರ್ತಿಲ್ವಾ ನೀನು? ಹಾ, ನಿನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನ್ ಬಿಟ್ಟು ಹೋಗ್ತಾ ಇದ್ನ. ಅವನು ನೀನು ಬದುಕಿದೀಯ ಸತ್ತಿದ್ಯಾ ನೋಡೋದಕ್ಕೆ ಒಂದಿನ ಬರಲಿಲ್ಲ ಅವನು. ಉಮಾ ಮರ್ತ್ಬಿಡಮ್ಮ ಅವನ್ನ, ಮರ್ತ್ಬಿಡು. ನನ್ ತಮ್ಮ ಹೋಗಿದ್ದಕ್ಕೆ ನಿನ್ನಮ್ಮ ಹೋದ್ಲು. ಅವಳು ಒಪ್ಪಳೆ ಸಾಕ? ಸಾಕಾಗಲ್ಲ, ಸಾಕಾಗಲ್ಲ. ನಿನ್ನ ಜೊತೆಯಲ್ಲಿರೋಳು ಜೀವ ಬಿಡಬೇಕು. ಇವನು ಸಾಯ್ಬೇಕು, ಆಮೇಲೆ ನಿನ್ ಗತಿ ಗೊತ್ತಲ್ಲ. ಈ ರೆಡ್ಡಿ ಅಕೌಂಟ್ ಅಲ್ಲಿ ಸಾವಿನ ಲೆಕ್ಕ ತಪ್ಪಲ್ಲ, ತಪ್ಪೋಕ್ ಬಿಡಲ್ಲ. ಈ ರೆಡ್ಡಿನೇ ನಿನಗೆ ಪೆಟ್ಟಿಗೆ ರೆಡಿ ಮಾಡಿಬಿಡ್ತಾನೆ. ನಿಂಗ್ ಕಡಿತಾ ಅಲ್ವೇನ? ಕಡಿತಾ ಇದ್ದ. ಏನಾಯ್ತು ಬ್ಯಾಗು? ಏನೋ ಬಾತ್ರೂಮ್ ಬಸ್ ರೆಪ್ಪಾಗಿದೇನೋ? ಇಲ್ಲ ಕಣು, ಕೆರೆದು ಕೆರೆದು ಉಗುರೆಲ್ಲ ನಂಜಾಗ್ಬಿಟ್ಟಿದೆ, ಅದಕ್ಕೆ ಈ ಸೆಟಪ್. ಗಜ್ಜಿ ನಿಂಗೆ ಇನ್ನೂ ಕಡಿಮೆ ಆಗಿಲ್ವೇನೋ? ಇಲ್ಲ ಕಣು, ಆಲೋಪತಿ ಹೋಮಿಯೋಪತಿ ಎಲ್ಲ ಆಯ್ತು, ಕೊನೆಗೆ ಮೆಜೆಸ್ಟಿಕ್ ಡಾಕ್ಟರ್ ಸೀತಾಪತಿ ಎರಡು ಕೈಗೂ ಈ ಪ್ರಾಪರ್ಟಿ ಬರ್ಕೊಟ್ಟಿದ್ದಾರೆ. ಏ ಪರವಾಗಿಲ್ಲ, ಸೂಪರ್. ಯೂರಿನ್ ಹಾಕಿದ್ರೆ ಗಜ್ಜಿ ವಾಸಿ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಹೌದಾ? ಯಾರು ಕೊಡ್ತೀರಾ? ಯಾರು ಕೊಡ್ತೀರಾ? ದಾನ ಮಾಡಿ ಒಳ್ಳೆ ಕಟ್ಟಿ. ಮೂತ್ರದಾನ, ಮಹಾದಾನ. ಏಯ್ ಸಾಕ್ ನಿಲ್ಸಮ್ಮ, ನೀನ್ ಎಷ್ಟ್ ಜನ ಕೇಂದ್ರ ತಪ್ಪಾಗೋಯ್ತು. ದಿನ ಎಫ್ ಎಂ ಹಾಕೊಂಡು ನಿಂತ್ಕೊಬಿಡ್ತೀಯಲ್ಲ, ಚಿಲ್ಲರೆ ಇಲಾಖೆ ಮುಂದಕ್ಕೆ ಹೋಗು. ನಾನು ಚಿಲ್ಲರೆ ಕೇಳ್ತಾ ಇಲ್ಲ, ನನ್ ತಮ್ಮನ್ಗೆ ಒಂದ್ ಶರ್ಟ್ ಇದ್ರೆ ಕೊಡಿ. ಪರವಾಗಿಲ್ಲ ಕಣಮ್ಮ, ಕಾಸ್ ಕೇಳ್ತಿದ್ರು, ಕ್ಲಾತ್ ಕಣಂಗ್ ಆಗ್ಬಿಟ್ಟಲ್ಲ. ಹೋಗೋಗ್ ಮುಂದಕ್ಕೆ ಹೋಗು. ನೀವು ಕೊಡಲ್ವಾ? ಕೊಡ್ಲೇಬೇಕಾ? ಅನಿಸುತ್ತಿದೆ ಯಾಕೋ ಇಂದು ಕೊಡ್ಲೇಬೇಕು. ಲೇ ಕಪ್ಪಿ ಮೆತ್ತಗೆ ಹಾಕೊಳ್ಳೋ, ಶೋ ಆಫ್ ದು ಕಣ ಅದು. ಅಕ್ಕ ಫಿಟ್ಟಿಂಗ್ ಎಲ್ಲ ಏನ್ ಮಾಡ್ತಂಗೈತೆ? ನನ್ ಬಂಗಾರ ತಕೊಳ್ಳಿ, ಇದರಲ್ಲಿ ಮೈ ಮುಚ್ಕೊಳ್ಳಿ, ಇಲ್ಲಾಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಏನೋ ಆಗಿದೆ ನನ್ನ ಮಗನ ನಿನಗೆ, ಅವಳು ಯಾವಳು ಕೇಳಿಲ್ಲೋ ಅಂದ ತಕ್ಷಣ ಶರ್ಟೇ ಬಿಚ್ಕೊಟ್ಬಿಟ್ಟಲ್ಲ. ಮಂಡ್ಯ ಕೊಡೋನು ಅವನು, ಕಿತ್ಕೊಳ್ಳೋನು ಇವನು, ಬಿಚ್ಕೊಡೋದು ಅಷ್ಟೇ ನಮ್ ಕೆಲ್ಸ ಕಣ. ನಿನ್ ತಾಯಿ ಸತ್ಲು ಅಂತಾನ ಅಥವಾ ಸಾಯಿಸಿದ್ರು ಅಂತಾನ? ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗು. ನಿಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನನ್ನ ಕಂಪ್ಲೇಂಟ್ ಬರಲ್ಲ ಸರ್. ಅಂದ್ರೆ ನನ್ನ ಕಂಪ್ಲೇಂಟ್ನ ನಾನೇ ಡಿಸೈಡ್ ಮಾಡ್ಕೊಳ್ತೀನಿ. ಮಕ್ಕಳು ಮುದುಕರು ಕಾಯಿಲೆ ಬಂದಿರ್ತಾರೆ, ಯಾರು ಜಾಸ್ತಿ ಗಲಾಟೆ ಮಾಡಬಾರ್ದು. ಅದಕ್ಕೆ ನಾವು ಬಾರಿ ನಿಸ್ಸಬ್ದವಾಗಿ ಇಲ್ಲಿ ಬಂದಿದ್ದು. ನೀತಿವಂತ, ಗುಣವಂತ, ಮಾನವಂತ, ಆಚಾರವಂತ, ವಿದ್ಯಾವಂತ, ಶ್ರೇಷ್ಠವಂತನಾದ ಈ
ಕಾನೂನು ಓಕೆ, ಆದ್ರೆ ಕೊರಳಲ್ಲಿ ಈ ಚಪ್ಪಲಿ ಆರ ಯಾಕೆ? ಈ ಚಪ್ಪಲಿಗಳು ಇಂಡಿಪೆಂಡೆನ್ಸ್ ಡೇ ಚಪ್ಪಲಿಗಳು, ಮಹಾತ್ಮೂರ್ತಿ ಚಪ್ಪಲಿಗಳು. ಈ ಚಪ್ಪಲಿಗಳು ಮಾಡತಕ್ಕಂತಹ ಸೇವೆ ಏನು? ಈ ಚಪ್ಪಲಿಗಳು ಮಾಡತಕ್ಕಂತಹ ಬಲಿದಾನವೇನು? ಈ ಚಪ್ಪಲಿಗಳು ಮಾಡತಕ್ಕಂತಹ ತ್ಯಾಗವೇನು? ಇವತ್ತು ರಾಜಕಾರಣ ತಪ್ಪಾಡ್ರೆ ಜನ ಕೆರ ತಗೊಂಡ್ರೆ ಅಪ ರಪ 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 ಅಂತ ಓಡ್ಬಿಡ್ತಾರೆ. ಅದಕ್ಕೆ ನಾನೇನೋ ತಪ್ಪಾಡ್ರೆ ನೀವ್ ಯಾರು ಹೊಡೆಯಬೇಕಾಗಿಲ್ಲ. ಈ ಮಹಾತ್ಮರು ಚಕ್ರ ತಗೊಂಡು ನಾನೇ ರಪ 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 ಅಂತ ಹೊಡ್ಕೊಂಬಿಟ್ಟು ಬುದ್ಧಿ ಕಲ್ತ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಈ ಚಪ್ಪಲಿಗಳನ್ನ ಓನರ್ ಹತ್ರ ಹಾಕೊಂಡ್ಬಿಟ್ಟು ನಿಮ್ಮನ್ನ ಓಟ್ ಕೇಳ್ತಾ ಇದ್ದೀನಿ. ಕರಡಿ ಗುಡ್ಗೆ, ನಾನು ಕರಡಿ ಗುಡ್ಗೆ ಯಾಕೆ ಇಟ್ಕೊಂಡೆ ಗೊತ್ತಾ ನಿಮ್ಗೆ? ಜನ ಎಲ್ಲ ನಾಯಿ ಗುಡ್ತಿಕ್ಕ ಅಂತ ಹೇಳಿದ್ರು. ನಾವು ಬೇಡ, ನಾಯಿ ಮನುಷ್ಯನ ದ್ರೋಹಿ, ಇತ್ತೀಚೆಗೆ ನಾಯಿಗಳು ಮನುಷ್ಯನ ಕಡಿತಾವೆ, ಬೇಡ, ನಾನು ಕರಡಿ ಗುಡ್ತ ಇಕ್ಕತ್ತೀನಿ ಅಂತ ಹೇಳಿ ಕರಡಿ ಗುಡ್ತಿಕ್ಕಂಬಿಟ್ಟೆ. ಕರಡಿ ನಿಮ್ಮನ್ನ ಕಡಿಯಲ್ಲ, ಅದಕ್ಕೋಸ್ಕರ ನೀವೆಲ್ಲರೂ ಕರಡಿ ಗುಡ್ಗೆ ಓಟಾಕ್ಬೇಕು. ಗೋಲ್ಡ್ ರೆಡ್ಡಿ, ಗೋಲ್ಡ್ ರೆಡ್ಡಿ ಅಣ್ಣಂಗೆ. ಕರೆಂಟ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ, ಎಲ್ರಿಗೂ ಜನರೇಟರ್ ಹಾಕಿಸ್ಕೊಡ್ತೀನಿ. ನೀವೆಲ್ಲರೂ ನನ್ಗೆ ಓಟ್ ಹಾಕ್ಬೇಕು. ನನ್ನ ಗದ್ದೆ ಮೇಲೆ ಕುಣಿಸಿ ಹೇಳ್ತೀನಿ, ಈ ಕರಡಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮೆಲ್ಲರೂ ಉದ್ಧಾರ ಮಾಡೇ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಏನೇ ಸಿಪಿ, ನನ್ನ ಅಡ್ಡಾದಲ್ಲಿ ನಿನ್ ಬೂಟ್ ಸೌಂಡ್ ಕೇಳಬಾರ್ದು ಅಂತಾನೆ ಮಂತ್ಲಿ ಮಂತ್ಲಿ ನಿನಗ್ ಬಾಟ ಕೊಡೋದು. ಆದ್ರೂ ಇವತ್ತು ಸೌಂಡ್ ಕೇಳಿಸ್ತು ಅಂದ್ರೆ ಏನ್ ಸಮಾಚಾರ ರಾಣಿ? ಎಸಿಪಿ ಮಂತ್ಲಿ ಬಾಟ ಮಿಸ್ ಆಗಿದ್ಯಾ? ಇಲ್ಲ ಸರ್. ಎಸಿಪಿ, ನನ್ ತಮ್ಮನ್ ಮುಟ್ಟೋ ಗಂಡಿಸ್ತಾನ? ಯಾರಿಗಿದೆ ಅಲ್ಲಿ ಅವನು? ಯಾರವನು? ಮೋಸ್ಟ್ಲಿ ಗೋಲ್ಡ್ ರೆಡ್ಡಿಗೂ ನಿನ್ನ ಮೊದಲನೇ ತಮ್ಮನ್ಗಾದ ಗತಿನೇ ಆಗಿರುತ್ತೆ. ಎಸಿಪಿ, ಈಗ ಕಿರ್ಚಾಡಿ ಏನು ಪ್ರಯೋಜನ ಇಲ್ಲ. ಅವನ್ ಮುಂದಿನ ಟಾರ್ಗೆಟ್ ನೀನೇ, ಯಾವುದಕ್ಕೂ ಹುಷಾರಾಗಿರು. ನಿನ್ ಮನೆ ಸುತ್ತ ಪೊಲೀಸ್ ಪ್ರೊಟೆಕ್ಷನ್ ಅರೇಂಜ್ ಮಾಡ್ತೀನಿ. ಏನು ಜೋಕ್ ಮಾಡ್ತಾ ಇದೀಯಾ? ಆ ಗುಣಂಗೆ ನಾನ್ ಯಾರು ಅಂತ ಗೊತ್ತಿಲ್ಲ, ಬಟ್ ನಿನಗ್ ಗೊತ್ತಲ್ವಾ ನಾನ್ ಯಾರು ಅಂತ? ಮರ್ತು ಬಿಟ್ಟ್ಯಾ? ಮರ್ತಿದ್ರೆ ಸ್ಟೇಷನ್ಗೆ ಹೋಗಿ ನನ್ ಫೈಲ್ಸ್ ನೆಲ್ಲ ಮತ್ತೆ ಚೆಕ್ ಮಾಡು. ನನ್ ತಮ್ಮನ್ ಸಾವಿನ ಕೌಂಟರ್ಗೆ ನಾಲ್ಕು ಜನ ಹೋಗ್ತಾರೆ, ಅದ್ರಲ್ಲಿ ನೀನು ಇರ್ತೀಯ. ಮಾರ್ತಿ ಬಾಳ್ಯ ಜನನ್ನ ಈ ರೆಡ್ಡಿ ಈಗಾಗ್ಲೇ ಬೀದಿಗಿಳಿಸಿದಾನೆ, ಮರಿಬೇಡ. ಅವ್ರನ್ನ ಸ್ಮಶಾನಕ್ಕೆ ಕಳಿಸೋದು ಒಂದೇ ಬಾಕಿ, ನಿನಗೊಂದಿನ ಟೈಮ್ ಕೊಡ್ತೀನಿ. ಆ ಮಾರ್ತಿ ಪಾಳ್ಯಕ್ಕೆ ಹೋಗಿ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ನನ್ ತಮ್ಮನ್ ಸರ್ಚ್ ಮಾಡು. ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಔಟ್. ಸರ್, ಈ ಏರಿಯಾದಲ್ಲಿ ಒಬ್ಬ ದಾದಾ ಇದಾನಲ್ಲ, ಯಾರವನು? ಯಾಕೆ ಕಣ್ಕಾಣಿಸ್ತಿಲ್ವಾ? ಲಾಂಗ್ ಇಟ್ಕೊಂಡಿರೋದ್ ನೋಡಿದ್ರೆ ಜೊಟ್ಟು ನನ್ ಮಕ್ಕಳ. ಓಹೋ, ನೀವೇನಾ?
ಮತ್ತೆ ನಿಮ್ ಸುತ್ತಮುತ್ತ ಚೇಲಗಳಿಲ್ಲ? ಚೇಲಗಳು ಇಟ್ಕೊಂಡು ದಾದಾ ಅಲ್ಲ ಕಣೋ, ಒಂಟಿಯಾಗೋಡಾಡೋನೆ ನಿಜವಾದ ದಾದಾ. ಇಲ್ಲಿ ಗುಣ ಅಂದ್ರೆ ಯಾರು? ಅವ್ ನನ್ ಶಿಷ್ಯ ಕಣ್ರು. ಅಣ್ಣ ಬಾಯರ್ಕೇನಾ? ಯಾಕೋ ಕುಡಿಯೋದಕ್ಕೆ ಪಪ್ಪುಸಿ ತಂಗ್ ಕೊಡ್ಲ ಬಿಟ್ರೆ ಗಂಜಲಾನು ಕುಡಿಸ್ತೀಯ. ನಿನ್ ಎತ್ತ ಹಾಕೊಂಡು ಹೋಗಿ ವರ್ಕ್ ಮಾಡಿದ್ರೆ ಎಲ್ಲಾ ಮ್ಯಾಟ್ರ್ ಈಚೆ ಬರುತ್ತೆ. ಯಾರ ನೀವು? ಯಾಕ್ರೋ ನಿಮ್ ದಾದಾ ಆದ್ರೆ ನಾವು ಪೊಲೀಸ್. ನಿಮ್ಗೇನ್ರ ಬೇಕು? ಗುಣ ಬೇಕು. ಗುಣ ಎಲ್ಲಿ? ಗುಣ ತಾನೇ ಬೇಕು. ಬಿಡ್ರೋ ಕೈ ಬಿಡ್ರೋ. ಎಲ್ಲಿ ಗುಣ ಬೇಕು ತಾನೇ ನಿಮ್ಗೆ? ಹೌದು ತೋರ್ಸೋ. ಅವಳು ಜ್ಞಾನ ಬಂದ್ಮೇಲೆ ಯಾರನ್ನಾದ್ರೂ ಜೊತೆ ಮಾಡಿ ಮನೆ ಕಳ್ಸ್ಕೊಡ್ತೀನಿ. ಸರಿ ಕಣಪ್ಪ. ಏ ಚೋಟು, ಬ್ರೇಕ್ ಡ್ಯಾನ್ಸ್ ಅಲ್ಲಮ್ಮ, ಒಬ್ಬ ಭಿಕ್ಷಕ್ಕೆ ಕೊಟ್ಟ ಭಿಕ್ಷೆ ಫ್ರೀ ಆಗಿದೆಯಾ? ಯಾಕೆ ಸ್ವಲ್ಪ ಕೇರ್ ಕೊಡ್ತೀಯಾ? ಡರ್ಟಿ ಫೆಲೋ, ಗೆಟ್ ಔಟ್. ಈ ಹುಡುಗಿಗೆ ಏನಾದ್ರು ಉಗಿಯ ಕಾಯಿಲೆ ಇದೆಯಾ? ಅಮ್ಮ ಏನ್ ಕೇರ್ತಾನಪ್ಪ ಇದು? ಕೆರ್ಸ್ಕೊಳ್ಳೋಣ ಅಂದ್ರೆ ಯಾರು ಪರಿಚಯಸ್ತ್ರ ಬೇರೆ ಇಲ್ಲ. ಅಯ್ಯೋ ನನ್ನ ರಾಜ, ನಾನು ನಿನ್ನೇ ಹುಡುಕ್ತಾ ಇದ್ದೆ. ನನ್ನ ಅಮ್ಮ ತಾಯಿ
ನೀನು ಕೊಟ್ಟರು ಒಂದು ಭಿಕ್ಷೆನೇ ಇನ್ನೂ ಸುಧಾರಿಸ್ಕೊಳಕ್ ಆಯ್ತಾ ಇಲ್ಲ. ತಗೊಳ್ಳಿ ನಿಮ್ ಟೀ ಶರ್ಟ್ನ, ಇದನ್ನ ಹಾಕೊಂಡು ಮೈ ಎಲ್ಲ ಕೆರ್ತ ಬಂದ್ಬಿಟ್ಟಿದೆ. ನೀವು ಹಾಕೊಳ್ದ್ರ ಬೇರೆ ಯಾವ್ದಾದ್ರು ಇದ್ರೆ ಕೊಡಿ. ಭಿಕ್ಷೆಯಲ್ಲೂ ಎಕ್ಸ್ಚೇಂಜ್ ಆಫರ ಲೈ? ನನ್ನ ಸಂಡೆ ಬಜಾರ್ ಅಂಗಡಿ ಇಟ್ಕೊಂಡಿದ್ದೀನಿ ನಾನು. ಗಜ್ಜಿ ನನ್ ಮಗನೇ ಬಾಯ್ಬೇಡಿ. ಯಾರು ಬಾಮ ಇದ ಈ ಗಜ್ಜಿ ಬಾವ? ಏಯ್ ಬಾವ ಅಂದ್ರೆ ಬಾವಿ ತಳ್ಬಿಡ್ತೇನೆ ಬಡ್ಡಿ ಮಗನೇ. ನಾನು ಏನು ಅಂದ್ರೆ ಈಗೇನು ಮೊದ್ಲಿನ ತರ ಇವಾಗ ನಡ್ಕೊಂಡು ಹೋಗಿ ಭಿಕ್ಷೆ ಬೇಡಕ್ ಆಗಲ್ಲ, ಕಾಲ್ ನೋಯ್ತವೆ. ಅದಕ್ಕೆ ಈ ಸ್ಕೂಟರ್ ಕೊಟ್ರೆ ಒಂದ್ ನಾಲ್ಕ್ ಊರು, ನಾಲ್ಕ್ ಮದ್ವೆ ಮನೆ, ನಾಲ್ಕ್ ದೇವಸ್ಥಾನ ಅಂತ ಬೇಗ ಬೇಗ ಭಿಕ್ಷೆ ಬೇಡಿ, ನಮ್ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋತೀವಿ. ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿ ಉಳಿದು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕಂತಾನಂತೆ. ಬಾಯಿ ಮುಚ್ಕೊಂಡ್ ಹೋಗಿ. ಇಷ್ಟ ದಿನ ಬಾಯಿ ಮುಚ್ಕೊಂಡೆ ಇದೀನಿ, ನೀವು ಕೊಡ್ಲಿಲ್ಲ ಅಂದ್ರೆ ಎಲ್ಲಾನು ಎಲ್ರ ಹತ್ರ ಬಾಯಿ ಬಿಡ್ಬೇಕಾಗುತ್ತೆ. ಬೇಡ, ನಾ ಕೊಟ್ಟಿನ ಹೊಟ್ಟೆಲೆ ಇಟ್ಕೋ. ಇಲ್ಲೋಡಿ, ಎಲ್ಲಿ ಹೊಟ್ಟೆಲೆ ಇಟ್ಕೊಂಡಿದೀನಿ, ಮೂರ್ ಆಗಿದೆ. ಅದಕ್ಕೆ ಈ ಸ್ಕೂಟರ್ ಕೇಳ್ತಾರದು ಕೊಡಲ್ವಾ? ಕೊಡಲ್ಲ ಅಂದ್ರೆ ಅನಿಸುತ್ತಿದೆ ಯಾಕೋ ಇಂದು ನೀನೇ. ಹಂಗನ್ಮೇಲೆ ಕೊಡ್ಲೇಬೇಕು. ಅಯ್ಯೋ ನನ್ ರಾಜ, ಥ್ಯಾಂಕ್ ಯು, ತಗೊಳ್ಳಿ ಕೊಡಿ. ಸ್ವಲ್ಪ ಬೆನ್ ಕೆರೆದು ಬಿಟ್ಟು ಹೋಗ್ತೀರಾ? ಅಯ್ಯೋ ಯಾವ್ದಾದ್ರು ಇಟ್ಕೇನೋ ಕಲ್ಲ ತಗೊಂಡ್ ಕೆರ್ಕೊಳ್ಳಿ ಬರ್ಲ. ಗುಣ ಎಚ್ಚರ ಆಯ್ತೇನವಾ? ಹೆದ್ರುಕೋಬೇಡ, ನಿಂಗೇನು ಆಗಿಲ್ಲ. ನಿಂಗ್ ಏಟ್ ಬಿದ್ದಾಗ ನಮ್ ಗುಣ ನಿನ್ನೆ ಇಲ್ಲೇ ಕರ್ಕೊಂಬಂದ. ಗುಣ ಎಲ್ಲಿ? ರಾತ್ರಿ ಎಲ್ಲ ಇಲ್ಲೇ ಕುತ್ಕೊಂಡು ನಿನ್ನ ನೋಡ್ಕತಾನೆ ಇದ್ದ. ಈರವ ಕರಿತೀನಿ. ಗುಣ, ಗುಣ, ಡಾಕ್ಟ್ರೆ ಹುಡುಗಿಗೆ ಜ್ಞಾನ ಬಂದೈತೆ, ಬನ್ನಿ. ಬನ್ನಿ ಡಾಕ್ಟ್ರೆ, ಬಾ ಗುಣ. ನೋಡ್ದ್ಯಾ ಚೇತರಿಸ್ಕೊಂಡ್ಬಿಟ್ಟಿದ್ದಾಳೆ ಗುಣ. ಗುಣ ಹೊಸಕ, ಯಾರನ್ನಾದ್ರೂ ಜೊತೆ ಮಾಡಿ ಅವಳನ್ನ ಮನೆ ಕಳ್ಸ್ಕೊ. ಇಲ್ಲ ಗುಣ, ನಾನು ಹೋಗಲ್ಲ, ನಾನು ನಿನ್ ಜೊತೆನೆ ಇರ್ತೀನಿ. ನೋಡುಮ್ಮ, ಹಿಂದೆ ನೀನ್ ಪ್ರೀತಿಸಿದ ಗುಣನೇ ಬೇರೆ, ಈಗ ನೀನ್ ನೋಡ್ತಾ ಇರೋ ಗುಣನೇ ಬೇರೆ. ನೀನ್ ನನ್ ಜೊತೆಲಿ ಇದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಮನೆಗೆ ಹೋಗು. ಇಲ್ಲ ಗುಣ, ನಾ ಸತ್ರು ನಿನ್ ಜೊತೆಲೆ ಸಾಯೋದು. ಇದು ಹುಚ್ಚು ಅಂತಾರೆ. ಇದು ಹುಚ್ಚಲ್ಲ, ಪ್ರೀತಿ. ಉಮಾ, ನಿನ್ ಏನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ, ಮನೆಗೆ ಹೋಗು. ಹಾಗಾದ್ರೆ ಇಷ್ಟ ನನ್ ಜೊತೆ ಓಡಾಡಿದ್ದು ನನ್ ಕಂಡ್ರೆ ಪ್ರಾಣ, ನನ್ನ ಬಿಟ್ಟಿರೋಕ್ ಆಗಲ್ಲ ಅಂತ ಹೇಳಿದ್ದಲ್ಲ ಸುಳ್ಳ? ಸುಳ್ಳು. ಐ ರಿಯಲಿ ಲವ್ ಯು. ನಿನ್ನ ರಿಯಲ್ ಲವ್ಯಿಂದ ನಿನಗೆ ಸಿಗೋದು ದುಃಖ ನೋವು ಅಷ್ಟೇ. ಈಗ ಅನ್ಭವಿಸ್ತಾರ ಸಾಕಾಗ್ತಾ ಇಲ್ವಾ? ಈ ದುಃಖ ನೋವಲ್ಲಿ ಒಂದ್ ಸುಖ ಇರುತ್ತೆ ಗುಣ, ಪ್ಲೀಸ್ ನಾನು ನಿನ್ ಜೊತೆನೆ ಇರ್ತೀನಿ. ಏ ಗುಣ, ಈ ಹುಡುಗಿ ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ, ಪ್ರೀತಿ ಅಂತ ಮಾತಾಡ್ತಾಳೆ. ನೋಡು, ಹಠ ಮಾಡಬೇಡ, ಅವಳಿಲ್ಲೇ ಇರ್ಲಿ. L for long. L for long. ಇದೇ ಲಾಂಗು, ಇದನ್ ಹಿಡ್ಕೊಳಕ್ಕೆ ಗ್ರಿಪ್ ಬೇಕು. ಯಾವಾಗ್ಲೂ ಇದನ್ನ ನಮ್ ಬೆನ್ ಹಿಂದೆನೆ ಇಟ್ಕೊಂಡಿರ್ಬೇಕು. ಅವಾಗ್ಲೇ ಜನ ನಮಗ್ ಮರ್ಯಾದೆ ಕೊಡೋದು, ಅಣ್ಣ ಅಂತ ಕರೆಯೋದು. ಯಾವನಾದ್ರೂ ಅಟ್ಯಾಕ್ ಮಾಡಿದಾಗ ಇದನ್ನೊಂದ್ಸಲ ಬೀಸ್ರೆ ಅವನ್ ತಲೆ ಕಚ್ಚ. ಅಕ್ಕ, ನಾನ್ ರೌಡಿ ಆಗಕ್ಕೆ ಏನ್ ಮಾಡ್ಬೇಕು? ಯಾವನಾದ್ರೂ ಫೇಮಸ್ ರೌಡಿದು ಕೈಯೋ ಕಾಲೋ ಎತ್ ಹಾಕ್ಬೇಕು, ಆಗ ಜನ ನಿನ್ನ ಗುರುತಿಸ್ತಾರೆ. ನೀನ್ ಫೇಮಸ್ ರೌಡಿ ಆಗ್ತೀಯ? ಏನೋ ನಿನ್ ಹೆಸರು ಮಂಜುನಾಥ. ಚೀಚಿ, ಈ ತರ ದೇವ್ರ ಹೆಸರೆಲ್ಲ ಇಟ್ಕೊಂಡ್ರೆ ನೀನ್ ರೌಡಿ ಆಗಲ್ಲ ಕಣೋ. ಅಡ್ ಹೆಸರು ಇಟ್ಕೋಬೇಕು. ಇವತ್ತಿಂದ ನಿನ್ ಹೆಸರು ಕೋಳಿ ಮಂಜ. ನಿನ್ ಹೆಸರೇನು? ಮಾದೇಶ್ವರ. ಇನ್ಮೇಲ್ ನಿನ್ ಹೆಸರು ಲೂಸ್ ಮಾದಾ. ಅಮ್ಮ, ನಿನಗೆ ಏನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ ಮಕ್ಕಳಿಗೆಲ್ಲ ಏನೇನೋ ಹೇಳ್ಕೊಡ್ತಾ ಇದ್ಯಾ? ಏನೇನೋ ಅಲ್ಲ ಗುಣ, ರೌಡಿಸಂ ಭಾಷೆ ಹೇಳ್ಕೊಡ್ತಿದ್ದೀನಿ ನಿನ್ಗೆ, ಶಿಷ್ಯಂತರನ್ ರೆಡಿ ಮಾಡ್ತಿದ್ದೀನಿ. ನೋಡಿ ಮಕ್ಕಳ, ಇವರೇ ನಿಮ್ ಬಾಸ್ ಡಾನ್. ಉಮಾ, ನಿಂದ ಅತಿ ಆಯ್ತು, ಇಲ್ಲಿಂದ ಇರೋಕ್ ಬಿಟ್ಟಿರೋದೇ ದೊಡ್ಡ ತಪ್ಪು. ಮೊದ್ಲು ಇಲ್ಲಿಂದ ನೀನ ಕಳಿಸ್ಬೇಕು. ನೀನು ಜೊತೆಲಿ ಬಂದ್ಬಿಡು ಗುಣ, ನಾವೆಲ್ಲಾದ್ರೂ ದೂರ ಹೊರಟು ಹೋಗೋಣ. ಹೇಗಿದ್ದೆ ಗುಣ ನೀನು, ಯಾಕೆ ಹೀಗಾಗ್ಬಿಟ್ಟೆ? ತೊಂದ್ರೆ ಮೇಲೆ ತೊಂದ್ರೆ ಮಾಡ್ಕೋತಾನೆ ಇದ್ಯಾ? ಇದನ್ನೆಲ್ಲ ಬಿಟ್ಬಿಡು, ನಾವೆಲ್ಲಾದ್ರೂ ದೂರ ಹೋಗಿ ಆರಾಮಾಗಿರೋಣ. ನೀನೇ ನೋಡ್ತಾ ಇದೆಯಲ್ಲ, ನನ್ನ ಸಾವು ಯಾವಾಗ ಬೇಕಾದ್ರೂ ಬರಬಹುದು, ನನ್ನಿಂದ ನಿನಗೆ ದುಃಖಾನೇ ಸಿಗೋದು. ಇದನ್ನೆಲ್ಲ ಮರೆತು ನಿನ್ನ ಜೀವನ ನೀನು ನೋಡ್ಕೋ. ಗುಣ, ಆ ACP ಸಾಹೇಬ ಪೊಲೀಸ್ ಅವ್ರನ್ನ ಮಫ್ತಿನಾಗಿ ನಮ್ಮ ಪಾಳ್ಳಿಕ್ ಬಿಟ್ಟವನಂತೆ. ಯಾವುದಕ್ಕೂ ನೀನು ಹುಷಾರಾಗಿರ್ಬೇಕಣ್ಣ.
ಗೋಲ್ಡ್ ರೆಡ್ಡಿ ಸಾವಿನ ಬಗ್ಗೆ ಎಂಕ್ವೈರಿ ಮಾಡಿಸ್ತಾರಂತೆ. ಮಾಡಿಸ್ಲಿ ಬಿಡು, ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನ್ಗೆ? ನಾನು ನಿನ್ನ ಪ್ರೀತಿ ಇಲ್ಲ ಅಂತ ಎಷ್ಟು ಸರಿ ಹೇಳೋದು? ಹೋಗ್ ಹೋಗ್ ಮರ್ಯಾದಿಗೆ ಮನೆಗೆ ಸೇರ್ಕೋ. ಏಯ್ ನನ್ನ ಮಕ್ಕಳ್ರ, ಹುಡುಗ ಮೇಲೆ ಕಾಸು ಕೇಳಿದ್ರೆ ನನ್ನ ಯಾರು ಅಂತ ಕೇಳ್ತೀರಾ? ಮೊದ್ಲು ಕಾಸು ಮಾಡಿದ್ರೆ ಮಚ್ಚಿ ಒಂದ್ ಬಾಟ್ಲಿ ಎಣ್ಣೆ ಕೊಡಮ್ಮ. ಏನಂಗ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಹೆಣ್ಮಕ್ಳೆಲ್ಲ ಸಾರ ಅಂಗಡಿಗೆ ಬಂದ್ರೆ ಸಂಸಾರದ ಗತಿ ಏನಮ್ಮ? ಏನವ ಅಂತದಾಗೈತೆ ನಿಂಗೆ ಕುಡಿಯಂತದ್ದು? ಲವ್ ಫೀಲಿಂಗು ಮಾಮು, ಮರಿಬೇಕು. ನೀವೆಲ್ಲ ಏನೋ ಗಂಡಸ್ರು ಎಣ್ಣೆ ಹಾಕ್ಬಿಟ್ಟು ಮರಿತೀರಾ, ನಾವೇನ್ ಮಾಡ್ಬೇಕು? ಯಾವಾಗ ಒಂದ್ ಬಾಟ್ಲಿ ಎಣ್ಣೆ ತಗೊಂಬಾರ. ಇವತ್ತು ಫುಲ್ ಟೈಟ್ ಆಗಿ ನೋವೆಲ್ಲ ರೈಟ್ ಆಗ್ಬಿಡ್ಬೇಕು. ಹೋಗ. ಆಯ್ತಮ್ಮ. ಅನ್ಸೂಯ, ನಮ್ಮನ್ನ ಗುರುತಿಡಿಯೋ ಸ್ಥಿತಿಯಲ್ಲಿ ಅವಳಿಲ್ಲ. ಈಗಳನ್ನ ಮಾತಾಡ್ಸಿದ್ರೆ ಹೋಗೋದ್ ನಮ್ಮ ಮರ್ಯಾದನೆ. ನಮ್ ಮಗಳೇ, ಆದ್ರೆ ಮನೆ ಬಿಟ್ಟು ಬಂದಿರೋ ಮಗಳನ್ನ ಮತ್ತೆ ಮನೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಬೆಳಗ್ಗೆ ಬರೋಣ ಬಾ. ರೆಡಿ. ಮಮ್ಮಿ ಡ್ಯಾಡಿ ಬಾಂಬ, ಕಾರಲ್ಲಿ ಕೂತ್ಕೊ ಹೋಗೋಣ. ಎಲ್ಲಿಗೆ? ಮನೆಗೆ. ಇದೇ ನಮ್ಮ ಮನೆ ಅಂತ ಡಿಸೈಡ್ ಮಾಡಿ ತುಂಬಾ ದಿನ ಆಯ್ತು ಡ್ಯಾಡಿ. ಏನಮ್ಮ ಹೇಳ್ತಾ ಇದೀಯಾ? ಫ್ಯಾಕ್ಟರಿ ಮನೆಯಲ್ಲ ಮಾರಿ ನಿನಗೋಸ್ಕರ ದೊಡ್ಡ ಫ್ಲಾಟ್ ತಗೊಂಡಿದ್ದೀನಿ, ಅದನ್ನೆಲ್ಲ ಬಿಟ್ಟು ಈ ಕೊಂಪೆಲ್ ಇರ್ತೀನಿ ಅಂತೀಯಾ? ಆದ್ರೆ ನನ್ಗೆ ಅದು ಯಾವುದೂ ಬೇಡ. ನಾನು ಈ ಕೊಂಪೆಲ್ಲ ಸುಖವಾಗಿದ್ದೀನಿ. ರಾತ್ರಿ ನೋಡಿದ್ನಲ್ಲ ನಿನ್ ಸಂತೋಷನ, ನೀನ್ ಕುಡಿದು ಊರೆಲ್ಲ ತೂರಾಡ್ತಾ ಬೀದಿಲಿ ಬಿದ್ದು ಓಡಾಡ್ತಾ ಇದ್ರೆ ನೋಡ್ತಾ ನಿಂತಿದ್ದ ಆ ನಿನ್ ಲವರು, ಅವನಿಗೋಸ್ಕರ ಈ ಹಾಳು ಕೊಂಪೆಲ್ ಸಾಯ್ತಾ ಇದ್ದೀನಿ ನೀನು. ಅವ್ನ್ ನಿಜವಾಗ್ಲೂ ನಿನ್ನ ಪ್ರೀತಿಸಿದ್ರೆ ನಿನ್ನ ಆ ಸ್ಥಿತಿಲಿ ನೋಡ್ಕೊಂಡು ಅವನ್ ಸುಮ್ಮನೆ ಇರ್ತಿದ್ನ? ಅದ್ರಲ್ಲಿ ಗುಣಂತಪ್ಪ ಏನೂ ಇಲ್ಲ ಮಮ್ಮಿ. ಈ ಕೊಂಪಲೆ ಬಿ ಸಾಯ್ಬೇಕು ಅಂತ ನಿನ್ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಏ ಅಡಿ ಹೋಗೋಣ, ಅಡಿ ಹೋಗೋಣ. ಈ ಕಾಮನ್ ಬಿಲ್ ಹೇಗೆ ಹುಟ್ಟುತ್ತೆ? ಹೇಗೆ ಹುಟ್ಟುತ್ತೆ ಅಂದ್ರೆ, ಬಾನು ಭೂಮಿನ ಈ ರೀತಿ ತಪ್ಕೊಂಡು ಮುದ್ದಾಡ್ತಾ ಪ್ರೀತಿ ಮಳೆ ಸುರಿಸ್ತಾ ನಮ್ಮ ಹಾಗೆ ಕದ್ದು ಪ್ರೀತಿ ಮಾಡ್ತಾ ಇರಬೇಕಾದ್ರೆ ಸೂರ್ಯ ಅಸೂಯೆಯಿಂದ ಈ ಕಳ್ಳು ಪ್ರೀತಿನ ಇಡೀ ಜಗತ್ತಿಗೆ ತೋರಿಸ್ತೀನಿ ಅಂತ ಟಾರ್ಚ್ ಹಾಕ್ತಾನೆ. ಆಗ ಹುಟ್ಟೋದೆ ಈ ಕಾಮನ ಬಿಲ್ಲು. ಬಾನು ಭೂಮಿ ಒಂದಾಗಿರೋ ಸಂಕೇತ. ಯಾಕವ್ವ ಒಂಟಿಯಾಗಿ ಬಂದು ಇಲ್ಲಿ ಕುಂದ್ಕೊಂಡಿದ್ಯಾ? ನಮ್ಮಿಂದ ಏನಾದ್ರೂ ಬೇಜಾರಾಯ್ತಾ? ಕಾಣ್ದಂಗ್ ಕಣ್ಣೀರ್ ಒರೆಸ್ಕೊಂಡ್ರೆ ನಮಗ್ ಗೊತ್ತಾಗಕ್ಕಿಲ್ವಾ? ಇಲ್ಲ ಬಸಕ್ಕ, ನಿನ್ನೆ ರಾತ್ರಿ ನಾನ್ ನಡ್ಕೊಂಡ ರೀತಿಯಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಹಾಗೆಲ್ಲ ಹೇಳ್ಬೇಡಮ್ಮ, ಈಗ ನೀನೇ ನಮ್ಮನ್ನ ಕ್ಷಮಿಸ್ಬೇಕು. ಯಾವ್ದೋ ಹುಚ್ಚುಡ್ಗಿ ನಮ್ಮ ಗುಣನ್ ರೂಪಕ್ಕೆ ಬೆರಗಾಗಿ ಅವನ್ ಬೆನ್ನ ಹಿಂದೆ ಬಿದ್ದಿದ್ದಾಳೆ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನೀನ್ ಅವನ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ನಮ್ದೇನು ಇಲ್ಲಮ್ಮ. ಈ ಕಾಲದಲ್ಲಿ ಶ್ರೀಮಂತರ ಮನೆ ಹುಡುಗಿರು ಪ್ರೀತಿ ಪ್ರೇಮದ ಹೆಸರಲ್ಲಿ ದಿನಕ್ಕೊಬ್ಬ ಹುಡುಗನ ಜೊತೆ ಸುತ್ತಾಡ್ತಾ ಇರ್ತಾರೆ. ಆದ್ರೆ ನೀನು ಎಷ್ಟೇ ಶ್ರೀಮಂತಿಕೆ ಇದ್ರು ಐಷಾರಾಮಿ ಜೀವನ ಬಿಟ್ಟು ಅಪ್ಪ ಅಮ್ಮನ್ನು ಬಿಟ್ಟು ಗುಣ ನಿನ್ನ ತಿರಸ್ಕರಿಸ್ತಾ ಇದ್ರು ಅವನ ಜೊತೆಯಲ್ಲೇ ಬದುಕಬೇಕು ಅಂತ ಈ ಕೊಂಪೆಲ್ ಇದೆಯಲ್ಲಮ್ಮ, ನಿಂದು ಕಣಮ್ಮ ನಿಜವಾದ ಪ್ರೀತಿ ಅಂದ್ರೆ. ಯಾರೋ ಯಾರೋ ಮಗು ಜಿಜಿ ಓದ ಅಳು ಸೈಡಲ್ಲಿ ಹೋಗ್ಬಿಟ್ಟು ರೋಡ್ ಮಧ್ಯದಲ್ಲಿ ಹೋಗ್ತಾ ಇದೆ. ಸಾರಿ ನೀವಾ? ಹಾಯ್ ಡಾರ್ಲಿಂಗ್. ಡಾರ್ಲಿಂಗ ಯಾರು ಮೇಡಮ್ ತಾವು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ತಾಯಣ ಇಲ್ಲ. ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಥೂ, ಗೆಟಪ್ ಚೇಂಜ್ ಆದ್ರೂ ಗಬ್ಬು ಚೇಂಜ್ ಆಗ್ಲಿಲ್ವಲ್ಲೇ? ಸುಮ್ಕಿದ್ವಿ, ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಮ್ ಕುಲ್ಕಸಬ್ಗೆ ಅವಮಾನ ಮಾಡ್ದಂಗಾಗಲ್ವಾ? ಅಲ್ವಾ ಮತ್ತೆ.
ಶರ್ಟ್ ಪ್ಯಾಂಟ್ ಗಾಡಿನೂ ಕಿತ್ಕೊಂಡ್ರಿ, ಇನ್ನೇನ್ ಉಳಿದೈತೆ ನನ್ನ ಹತ್ರ ಕಿತ್ಕೊಳಕ್ಕೆ? ಅಲ್ಲ ಕಣ್ರೆ, ನನ್ನ ಗಾಡಿನ ಒಳ್ಳೆ ಫ್ಲೈಟ್ ತರ ಇಟ್ಕೊಂಡಿದ್ದೆ, ತಟ್ಟೆ ಚಂಬು ಎಲ್ಲ ತಗಲಾಕ್ಬಿಟ್ಟು. ಏನದು ಅಮ್ಮ ತಾಯಿನ, ಇದನ್ನು ನಿಮ್ ರೇಂಜಿಗೆ ತಗೊಂಡ್ಬಂದ್ಬಿಟ್ರಲ್ಲಯ್ಯ. ನೀವು ಗಾಡಿ ಕೊಟ್ಮೇಲೆ ನಮ್ಮ ಅಕ್ಕನ ಲೆವೆಲೇ ಚೇಂಜ್ ಆಗ್ಬಿಟ್ಟಿದೆ ಬಾವಾ. ಈಗ ನಮ್ಮ ಏರಿಯಾದಲ್ಲಿ ನಮ್ಮಕ್ಕ ಕಾರ್ಪೊರೇಷನ್ ಎಲೆಕ್ಷನ್ ನಿಂತವಳೆ. ಕಾರ್ಪೊರೇಷನ್ ಎಲೆಕ್ಷನ್ಗ ಸ್ವಲ್ಪ ಪವರ್ ಬೇಕಲ್ವಾ ಡಾರ್ಲಿ? ಆಹಾ, ನಿಮ್ಮಂತವ್ರ ಕೈಲಿ ಪವರ್ ಸಿಕ್ಕರೆ ಊರ್ ತುಂಬಾ ಪವರ್ ಕಟ್ಟೆ. ಹೋಗಿಪ್ಪ, ನಿಮ್ಗೆ ಯಾವಾಗ್ಲೂ ಅದೇ ಚಿಂತೆ. ಏಯ್, ಅವತ್ ಒಂದ್ ರಾತ್ರಿ ನಾನ್ ಸರಿಯಾಗಿ ಯೋಚನೆ ಮಾಡಿದ್ರೆ ನೀವ್ ಈ ಸ್ಥಿತಿಲಿ ಇರ್ತಿರ್ಲಿಲ್ಲ, ನನಗೆ ಈ ಗತಿ ಬರ್ತಿರ್ಲಿಲ್ಲ. ಅದೇನ್ ಬೇಕು ಕೇಳಿ ಕಿತ್ಕೊಂಡು ಹಾಳಾಗೋಗಿ. ಮತ್ತೆ ನಂಗೆ ನಿನಗೇನು ಎಲೆಕ್ಷನ್ಗೆ ಕಾಸ? ಅವತ್ತು ನೀನು ಕೊಟ್ಟ ಭಿಕ್ಷೆಯಿಂದ ಮೈಕೈ ಎಲ್ಲ ಕರ್ತ ಹತ್ಕೊಂಡು ಕೆಲಸ ಸರಿಯಾಗಿ ಮಾಡದೇ ಇದ್ದಿದ್ದಕ್ಕೆ ಕಟ್ ಮಾಡಿ ಮನೆ ಕಳಿಸಿದ್ದಾರೆ. ನಿಮಗಿಲ್ಲಿಂದ ಕೊಡ್ಲಿ ಕಾಸು? ಏನ್ ಬಾಬಾ ನಾಟಕ ಮಾಡ್ತಿದ್ದೀರಾ? ಕೆಲಸ ಬಿಟ್ಮೇಲೆ ಬಿ ಎಫ್ ಅಂತ ಬರುತ್ತೆ, ನಮಗ್ ಗೊತ್ತಿಲ್ವಾ? ಏಯ್, ಅದು ಬಿ ಎಫ್ ಅಲ್ಲ ಕಣೋ, ಬಿ ಎಫ್ ಕಣೋ, ಇಡಿಯಟ್. ಹಂಗನ್ನು ಅದನ್ನು ಕಿತ್ಕೊಂಡು ಹೋದ್ರೆ ನನ್ನ ಹತ್ರ ಏನ್ ತಾನೇನೋ ಉಳಿಯತ್ತೆ. ನಡಿ, ನಾನು ನಿಮ್ ಜೊತೆ ಬರ್ತೀನಿ. ಬೆನ್ ಕೆರೆಯೋದಕ್ಕೆ ಎರಡು ಹ್ಯಾಂಡ್ ಸಿಕ್ಕಂಗಾಗತ್ತೆ. ನಮ್ಗೆ ಕೆರ್ಕೊಳಕ್ ಎರಡು ಹ್ಯಾಂಡ್ ಸಾಕಾಗ್ತಲ್ಲ, ಇನ್ ನಿಮಗ್ ಬೇರೆನಾ? ಅಕ್ಕ, ಮೊದ್ಲು ಕಳ್ಸ್ಕೊಡೋಣ ಬಾ, ವೇಸ್ಟ್ ಮಾಡಿ ನನ್ನ ಮಗ. ಬಾಯ್ ಡಾರ್ಲಿ. ಇದು ನನಗೆ ಬೇಕಾಗಿತ್ತು. ಅಪ್ಪ, ನನ್ನ ಮಕ್ಕಳ ಉದ್ದಾರ ಆಗ್ತೀರ ನೀವು? ಅಯ್ಯೋ, ಇವ್ರು ಬೇರೆ ಹೋಗ್ಬಿಟ್ರು, ಏನು ಬೇರೆ ಸಖತ್ತಾಗಿ ಕಟ್ಟಿತಾ ಇದೆ, ಏನು ಮಾಡೋದು? ಹಾ, ಗೋಡೆ ನಮ್ಗೆ ಎಮ್ಮೆ ಸ್ಟೈಲೇ ಕರೆಕ್ಟು. ಈ ಗೋಡೆನೇ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟು. ಇಲ್ಲಿ ಅಪ್ಪ ಸಿಕ್ತು. ಸಾರ್, ಸಾರ್. ಯಾಕೆ ಬಂದಿರ್ತಿಲ್ಲೆ? ಕುಟುಂಬ ಕಲ್ಯಾಣ ಯೋಜನೆ ಆಪರೇಷನ್ ಮಾಡಕ್ ಒಬ್ರು ಸಿಕ್ಲಿಲ್ಲ ಅಂತಿದ್ರಲ್ಲ ಸಾರ್. ಅಲ್ಲೋಡಿ ಸಾರ್. ಏನ್ ಕಾಮುಕದನ್ರಿ ಅವ? ಗೋಡೆನೂ ಬಿಡಲ್ಲ ಅಂತಾನ, ಗೊಂಬೆನೂ ಬಿಡಲ್ಲ ಅಂತಾನ, ಇಂಥವ್ನ ಕೈಗೆ ಮನ್ ಸಿಕ್ಕಿರ್ ಒಳಿತಾರನ್ರಿ? ನೋಡ್ರಪ್ಪ, ಫಾಸ್ಟ್ ಅವನ್ ಹೋಗಿ ಕರ್ಕೊಂಬನ್ರಿ. ಅವನ್ದೊಬ್ಬಂದ್ ಕಟ್ ಮಾಡಿದ್ರ ಇಡೀ ದೇಶನ ನೆಟ್ಟಿಗಿರ್ತೈತಿ. ಹೋಗ್ರು, ಲಘು ಹೋಗ್ರು, ತಪ್ಪಿಸ್ಕೊಂಬಿಟ್ಟ ಹಿಡ್ಕೊಂಬರ್ರು. ಎಕ್ಸ್ಕ್ಯೂಸ್ ಮೀ, ಎಸ್, 500 ರುಪೀಸ್ ಗಾಡಿಲಿ ಕುಂತ್ಕಂತೀರಾ? ಬೇಡ ಸರ್, ಬಸ್ ಚಾರ್ಜ್ಗೂ ಲಾಟ್ರಿ. 500 ರೂಪಾಯಿ ಕೊಟ್ಬಿಟ್ಟು ಗಾಡೀಲಿ ಓಡಾಡೋ ಯೋಗ್ಯತೆ ನನಗೆ ಈಗಿಲ್ಲ. 500 ರೂಪಾಯಿ ನಾವೇ ಕೊಡ್ತೀವಿ, ಗಾಡೀಲಿ ಕೂತ್ಕೊಳ್ಳಿ ಸಾಕು. ಗಾಡೀಲಿ ಕೂತ್ಕೊಂಡ್ರೆ 500 ರೂಪಾಯಿ ನೀವೇ ನನಗೆ ಕೊಡ್ತೀರಾ? ಹಾ, ಕಾಸು ಕೊಡ್ತೀನಿ ಅಂದ್ರೆ ಎಲ್ಲಿ ಬೇಕಾದ್ರೂ ಕೂತ್ಕೋತೀವಿ. ನೆಡ್ರಿ ಸರ್, ಕರ್ಕೊಂಡು ಕರ್ಕೊಂಡು. ಸರಿ ಸರಿ ಸರಿ, ನಮಸ್ಕಾರ ಸರ್. ಕರ್ಕೊಂಡು, ನಮಸ್ಕಾರ. ಕೊಂಡು ಎಲ್ಲಿ ಸರ್ ಕಾಸು? ಕೊಡಿ ಸರ್, ತಗೊಳ್ರಿ ನಿಮ್ಮ ರೊಕ್ಕನ. ನಿಮ್ಮ ಈ ಉಪಕಾರಕ್ಕೆ ನಮ್ಮ ಇಡೀ ವಂಶ ನಿಮಗೆ ಚಿರಋಣಿ ಆಗಿರುತ್ತೆ ಸರ್. ಏನ್ ಚಿಂತೆ ಮಾಡ್ಬೇಡ್ರಿ, ಇನ್ ಮುಂದ ನಿಮ್ಮ ವಂಶ ಬೆಳೆಯಂಗಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಾವು ಕುಟುಂಬ ಕಲ್ಯಾಣ ಯೋಜನೆ ಅರ್ಜಿ, ನಿಮ್ಮನ್ನ ನೋಡಿದಾಗ ಬರ್ಗೆಟ್ ಕುಂತಿದ್ದೀರಿ ಅಂತ ಅನಿಸ್ತು. ಕಟ್ ಮಾಡಿದ್ರ ಚಲೋ ಇರ್ತೈತೆ ಅಂತ ಕಳಿಸ್ತೆ. ಒಂಚೂರು ನೋವು ಮಾಡಲ್ಲ, ತಟ್ಟಕ್ ತಡ್ಕೊಳ್ರಿ. ಕಟ್ ಮಾಡ್ತೀರಾ? ಅಯ್ಯೋ, ನನಗಿನ್ನೂ ಕುಟುಂಬನೇ ಇಲ್ಲ ಕಣ್ರಯ್ಯ, ನನಗೆ ಯಾಕೆ ಯೋಜನೆ? ಸರ್, ನಾನಿನ್ನು ಬ್ಯಾಚುಲರ್ ಸರ್, ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ಸರ್ ನಿಲ್ಸ್ಬೇಡಿ, ದಯವಿಟ್ಟು ನಿಮ್ಗೆ ಕಾಲ್ ಕಟ್ಕೊತೀನಿ ಸರ್. ಏನ್ ಯೋಚನೆ ಮಾಡ್ಬೇಡ, ನಾನು ನೋವು ಮಾಡಲ್ಲ, ಕತ್ರಿ ಕೊಡ್ರಲ್ಲಿ. ಇಲ್ಲಿ ಯಾವ್ದೋ ಗುಣ ಅಂತ ಆಲ್ಸೇಷನ್ ಇದೆಯಂತಲ್ಲ, ಕರ್ಕೊಂಡ್ ಬನ್ರು. ಅದ್ ಆಲ್ಸೇಷನ್ ಪಾಮ್ರೇನಿಯನ್ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ಸರಿ ಅಣ್ಣ, ಬಂದು ಹೋಗೋಣ, ನಡೀರು. ಮನೆ ಹಾಳ್ ನನ್ ಮಕ್ಕಳ, ಆ ವಯಸ್ಸಾದಂತವ ಏನೋ ನಿಮ್ ಗಂಡಸ್ತನ ತೋರ್ಸೋದು? ತೋರ್ಸಂಗಿದ್ರೆ ನಮ್ ಗುಣಂತವ ತೋರ್ಸಿ. ಅವನ ಹತ್ರ ಕಡೆ ತೋರ್ಸಕ್ ಬಂದಿರೋದು ಗಂಡ್ಸು, ಅವನಲ್ಲಿ ನಡಿಯ ತೋರ್ಸು. ಅವಳ ತಂಟೆ ಮಾತ್ರ ಹೋಗ್ಬೇಡ, ಅವಳ ತಂಟೆ ಹೋದ್ರೆ ಗುಣ ನಿನ್ನ ಸುಮ್ಮನೆ ಬಿಡಕಿಲ್ಲ. ತಂಟೆ ಹೋದ್ರೆ ಗುಣ ಬರ್ತಾನ? ಹಂಗಾದ್ರೆ ಇವಳು ತಂಟೆಗೆ ಹೋಗಿ ಹೋಯ್ತಿವೆ. ನಾನು ಮೊದಲೇ ಹೇಳ್ದೆ, ನೀನ್ ನಮ್ಮ ಜೊತೆಲಿ ಇರೋದು ಬೇಡ ಅಂತ. ಕೇಳ್ದ ನನ್ನ ಮಾತು?
ಈ ನೋವೆಲ್ಲ ಅನುಭವಿಸೋದು ಬೇಕಿತ್ತಮ್ಮ ನಿನ್ಗೆ? ನಿನ್ಗೋಸ್ಕರ ನಾನು ಎಂಥ ನೋವು ಬೇಕಾದ್ರೂ ಅನುಭವಿಸ್ತೀನಿ ಗುಣ. ಉಮಾ, ನೀನ್ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ತಲ್ಲ? ಪ್ಲೀಸ್ ಇಲ್ಲಿಂದ ಹೊರಟೋಗು. ನಿನ್ನ ಈ ಸ್ಥಿತಿನ ನೋಡೋಕ್ಕಾಗಲ್ಲ ಉಮ. ನನಗೂ ನಿನ್ನ ಈ ಸ್ಥಿತಿ ನೋಡೋಕೆ ಆಗ್ತಿಲ್ಲ ಗುಣ. ನಿನಗೆ ಯಾಕೆ ಬೇಕು ಈ ದ್ವೇಷ ಹೊಡೆದಾಟ ಎಲ್ಲ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕು ಉಮ. ಅದಕ್ಕೆ ಎಂತ ಕಾನೂನು ಇದೆ, ಪೊಲೀಸ್ನವರಿದ್ದಾರೆ, ಅವ್ರು ನೋಡ್ಕೋತಾರೆ. ನೀನ್ ಈ ತರ ಕೆಲಸ ಮಾಡೋದ್ರಿಂದ ಕೊನೆಗೆ ನಿನ್ಗೂ ಶಿಕ್ಷೆ ಆಗುತ್ತೆ. ನನಗೆ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಾನ್ ಮಾತ್ರ ಅವ್ರನ್ನ ಉಳ್ಸಲ್ಲ. ಈ ಹಠ ದ್ವೇಷ ಎಲ್ಲ ನಿನ್ಗೆ ಯಾಕೆ ಬಂತು ಗುಣ? ಕೊಲೆ ಮಾಡೋಂಥದ್ದು ಅವ್ರು ಏನ್ ಮಾಡಿದ್ದಾರೆ ನಿನ್ಗೆ? ಏನು ಮಾಡಿದಾರ? ನಾನು ಮಾಡ್ತಾ ಇರೋದು ತಪ್ಪ, ನಾನು ಅವ್ರನ್ನ ಸುಮ್ಮನೆ ಬಿಟ್ಬಿಡಲ್ಲ. ಅವರಿಂದ ಅನ್ಯಾಯ ಆಗಿರೋದು ನಾನೊಬ್ಬನಿಗೆ ಮಾತ್ರ ಅಲ್ಲ, ಇಡೀ ಪಾಳ್ಯ ಜನ ಅವ್ರ ಅನ್ಯಾಯಕ್ಕೆ ಬಲಿಯಾಗಿದ್ದಾರೆ. ಅವ್ರ ಪರವಾಗಿ ನಾನು ಹೋರಾಡ್ತಾ ಇದ್ದೀನಷ್ಟೇ. ಈ ಹೋರಾಟದಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ನನಗೇ ಗೊತ್ತಿಲ್ಲ, ಆದರೆ ನನ್ನ ಪ್ರಾಣ ಇರೋರಿಗೂ ಹೋರಾಡೇ ಹೋರಾಡ್ತೀನಿ. ಅದಕ್ಕೆ ಉಮಾ ನಾನು ನಿನ್ನಿಂದ ದೂರ ಆಗಿರೋದು. ನೀನೇನೋ ನನ್ನನ್ನು ದೂರ ಮಾಡಿ ನಿನ್ನ ಪ್ರೀತಿ ಏನು ಅಂತ ತೋರಿಸ್ಬಿಟ್ಟೆ, ಈಗ ನನಗೆ ನನ್ನ ಪ್ರೀತಿ ತೋರಿಸೋ ಅವಕಾಶ ಮಾಡಿಕೊಡು ಗುಣ. ಪ್ಲೀಸ್ ನನ್ನನ್ನು ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳಬೇಡ. ಇಷ್ಟು ದಿನ ನಿನ್ನ ಮನಸ್ಸು ಗೆಲ್ಲಕ್ಕೆ ಮಾತ್ರ ನಾನು ಈ ಪಾಳ್ಯದಲ್ಲಿದ್ದೆ, ಆದರೆ ಇನ್ಮೇಲೆ ಈ ಜನರ ಪರವಾಗಿ ಹೋರಾಡೋದಕ್ಕೂ ನಾನು ನಿನ್ನ ಜೊತೆ ಇರ್ತೀನಿ. ದಯವಿಟ್ಟು ಬೇಡ ಅನ್ಬೇಡ ಗುಣ, ಅದೇನೇ ಕಷ್ಟ ಬರಲಿ ನಾನು ನಿನ್ನ ಜೊತೆ ಇರ್ತೀನಿ. ಒಂದು ವೇಳೆ ನಾನು ಸತ್ತು ಹೋದ್ರು ಇನ್ಮೇಲೆ ಯಾವತ್ತೂ ನಿನ್ನ ದೂರ ಮಾಡಲ್ಲ. ಸತ್ರು ಇಬ್ರು ಒಟ್ಟಿಗೆ ಸಾಯೋಣ. ಏ ಬಿಡ್ತು ಅನ್ನೋ ಗುಣ, ಸಾಯ್ಬೇಕಾಗಿರೋದು ನೀವಿಬ್ರಲ್ಲ, ನಮ್ ದುಶ್ಮನ್ಗಳು. ಅವ್ರನ್ನೀಗ ಮಟ್ಟ ಹಾಕೋ ದಾರಿಲಿ ನಾವಿದ್ದೀವಿ, ಅವ್ರ ನಮ್ಮ ಮೇಲೆ ಬೀಳಕ್ ಮುಂಚೆ ನಾವು ಅವ್ರ ಮೇಲೆ ಬೀಳ್ಬೇಕು. ಹೌದು ಗುಣ, ಆ ಕೇಶವ್ ರೆಡ್ಡಿಗೆ ನಾವೆಲ್ಲ ಸೇರಿ ಒಂದ್ ಗತಿ ಕಾಣಿಸ್ಲೇಬೇಕು. ಅದಕ್ಕೆ ನಾನು ಸ್ಕೆಚ್ ಹಾಕಿದ್ದೀನಿ, ಕಮಾನ್. ಬಾರಯ್ಯ ಸಿತಿ, ಎಲ್ಲಿವರೆಗೂ ಬಂತು ನಿನ್ನ ಇನ್ವೆಸ್ಟಿಗೇಷನ್? ನನ್ನ ತಮ್ಮನ ಬಗ್ಗೆ ಏನಾದ್ರು ಮ್ಯಾಟರ್ ಗೊತ್ತಾಯ್ತಾ? ಇನ್ನೂ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಿನ್ನ ಅಧಿಕಾರ ಇರೋ ತನಕ ನೀನ್ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತೀಯ. ಅಧಿಕಾರ ಮುಗಿದ್ಮೇಲೆ FIR ಕ್ಲೋಸ್ ಮಾಡಿ ಹೊಟ್ಟೋಗ್ಬಿಡ್ತೀಯ. ಪೊಲೀಸ್ನವ್ರನ್ನ ನಂಬ್ಕೊಂಡು ಕೂತ್ಕೊಳ್ಳೋ ಅಷ್ಟು ಮೂರ್ಖ ಅಲ್ಲ ನಾನು. ನೀನ್ ನಿನ್ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರು. ತಿಥಿಗೆ ನಾನ್ ನೀನ್ ಇನ್ವೈಟ್ ಮಾಡ್ತೀನಿ. ನೀನ್ ತಿಳ್ಕೊಂಡಷ್ಟು ಸುಲಭಾಲ ರೆಡ್ಡಿ, ಆ ಗುಣನ್ ಟಚ್ ಮಾಡೋದು. ನೀನಿನ್ನೂ ಅವನ್ ತಿಥಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀಯ, ಆದ್ರೆ ಅವನಾಗ್ಲೇ ನಿನಗೆ ಮುಹೂರ್ತ ಇಟ್ಬಿಟ್ಟಿದ್ದಾನೆ. ನಾಲ್ಕು ಜನ ರೆಡಿ ಮಾಡ್ಕೋ ನೀನ್ ಹೊತ್ಕೊಂಡೋಗೋದಕ್ಕೆ. ಈ ಕೇಶವ್ ರೆಡ್ಡಿಗೆ ಮುಹೂರ್ತ ಇಟ್ಟೆ ಅಭ್ಯಾಸ. ಯಾರು ಯಾರಿಗೆ ಮುಹೂರ್ತ ಇಟ್ಟಿದಾರಂತ ಗೊತ್ತಾಗ್ಬೇಕಾ? ತಗೋ ಈ ನೋಟಿಸ್. ಇಲ್ಲಿವರೆಗೂ ಬಂದ್ಬಿಟ್ಟ ಅವನು, ಈ ಕೋರ್ಟು ಕಾನೂನು ಎಲ್ಲ ರೆಡ್ಡಿ ನೋಟ್ ಮೇಲೆ ಪ್ರಿಂಟ್ ಆಗೋಗಿದೆ. ಅವನು ಲೀಗಲ್ ಪವರ್ ತೋರ್ಸಕ್ ಬಂದ್ರೆ ನಾನು ಅವನಿಗೆ ಮನಿ ಪವರ್ ಏನು ಅಂತ ತೋರಿಸ್ತೀನಿ. ಅವನತ್ರ ಇರೋ ಮ್ಯಾನ್ ಪವರ್ ಮುಂದೆ
ನಿನ್ ಮನಿ ಪವರ್ ಏನು ನಡೆಯದಿಲ್ಲ ರೆಡ್ಡಿ. ಮ್ಯಾನ್ ಪವರ್ಗೂ ಮನಿ ಪವರ್ಗೂ ಒಂದು ಸಣ್ಣ ಗೆರೆ ಅಷ್ಟೇ ವ್ಯತ್ಯಾಸ. ಏಸಿದ್ದಿ ನನ್ ಸುತ್ತ ಇರೋ ಮ್ಯಾನ್ ಪವರ್ ಮನಿ ಮನಿಯಿಂದಾನೆ ಹುಟ್ಕೊಂಡಿರೋದು. ನನ್ನ ಪವರ್ ಏನು ಅಂತ ಆ ಗುಣ ತೋರಿಸ್ತೀನಿ. ಅವನ್ ಸೈಜ್ ಪೆಟ್ಟಿಗೆ ರೆಡಿ ಮಾಡ್ಕೊ. ನಿನಗೆ 15 ನಿಮಿಷ ಟೈಮ್ ಕೊಡ್ತೀನಿ. ನೀನು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮನ್ನೆಲ್ಲ ಪಾಳ್ಯಕ್ಕೆ ಬಿಟ್ಬಿಡು. ನೀನು ಬದುಕಿರ್ಬೇಕು ಅಂದ್ರೆ ನನ್ನ ಗುಣ ಬರೋದಕ್ಕೆ ಮುಂಚೆ ಇಲ್ಲಿಂದ ತಪ್ಪಿಸ್ಕೋ. ನನಗೆ ವಾರ್ನ್ ಮಾಡ್ತೀಯಾ? ತಪ್ಪಣ್ಣ ಮಾಡಿ ತುಪ್ಪದಲ್ಲಿ ಮನೆ ಕಟ್ಟಿರೋ ರೆಡ್ಡಿಗೆ ತಪ್ಪಿಸ್ಕೊಂಡು ಹೋಗು ಉಂಟ್ಯಾ? ಶೋಭನ ಮಾಡ್ಕೊಳ್ತಾ ಇರೋ ಹುಡುಗಿನ ತಪ್ಪಿಟ್ಬಿಡ್ತೇನೆ. ಸುಮ್ನೆ ನಾನೊಂದು ಚಿಟ್ಕೆ ಹೊಡೆದ್ರೆ ಇಡೀ ಸಿಟಿನೇ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನಿನಗೆ ನಿನ್ನ ಬಗ್ಗೆ ಮಾತ್ರ ಗೊತ್ತು, ನನ್ನ ಗುಣನ ಬಗ್ಗೆ ಗೊತ್ತಿಲ್ಲ. ನನ್ನ ಗುಣ ಮನಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ನಿನ್ನ ಕತ್ ಕತ್ತರಿಸ್ತಾನೆ. ಯಾರ ಅವನ ಗುಣ ನನ್ನ ಮುಟ್ಟೋ ಶಕ್ತಿ ಇದೆಯಾನೆ ಅವನಿಗೆ? ಅವನು ಬರೀ ವ್ಯಕ್ತಿ ಅಲ್ಲ, ಇಡೀ ನಮ್ಮ ಪಾಳ್ಯದ ಶಕ್ತಿ. ನೀವೆಲ್ಲ ಹೇಳೋದ್ ಕೇಳ್ತಾ ಇದ್ರೆ ಅವನ್ ಒಂದ್ಸಲ ನೋಡ್ಲೇಬೇಕು ಅನ್ನಿಸ್ತಾ ಇದೆ. Thank you.
ಗುಣಶೇಖರ. ಓಹೋ, ನೀನೇನಾ ಗುಣ? ನಮ್ಮ ಅಟ್ಟಾಗೆ ಬಂದು ನಮ್ಮೋರ್ನೆ ಹೊಡಿತೀಯ? ನಿಮ್ಮೋರ್ನಲ್ಲೋ ಇನ್ನೂ ಹೊಡಿತೀನಿ. ನನ್ ಸ್ಟೇಟಸ್ ತಿಳಿದೆ ಹೊಡಿತೀಯ? ಹೊಡಿಯಕ್ ಬೇಕಾಗಿರೋ ಸ್ಟೇಟಸ್ ಅಲ್ಲೋ ಗುಗ್ಗು, ಸ್ಟಾಮಿನಾ. ಹೆಡ್ಲೈನ್ ಅಲ್ಲಿ ಬರುತ್ತೆ, ಓದ್ಕೊಂಡು ಎಂಜಾಯ್ ಮಾಡಿ. ಇವತ್ತಿಗೆ ನಿನ್ನ ಆಸೆ, ನಿಮ್ ತಂದೆ ತಾಯಿ ಆಸೆ ಎಲ್ಲವನ್ನೂ ನೆರವೇರಿಸ್ಬಿಟ್ಟೆಪ್ಪ. ನಿಜಕ್ಕೂ ನೀನು ಗುಣವಂತ. ಈಗ ನಮ್ಮ ಪಾಳಿದವ್ರದೆಲ್ಲ ಒಂದು ಚಿಕ್ಕ ಆಸೆ ಇದೆ. ಏನು ಹೇಳಿ ಕ್ಯಾಪ್ಟನ್? ಅದು ನಿಮ್ಮಿಬ್ರು ಮದುವೆ. ಮದುವೆಗಿದ್ವೆ ಎಲ್ಲ ಮಕ್ಕಳಾದ್ಮೇಲೆ. ಏನ್ ಹೇಳ್ತಿದ್ದೀರಾ ಕ್ಯಾಪ್ಟನ್? ಈಗೇನಿದ್ರು ಹನಿಮೂನ್.